ಅನುಭವ ಮಂಟಪ ಬೆಂಗಳೂರು ಪ್ರಭುಲಿಂಗಲೀಲೆ ಸಂಪಾದಕರು ಶ್ರೀ ಆರ್ ಶ್ರೀನಿವಾಸಮೂರ್ತಿ ಮೂಲ ವಿರಕ್ತ ಚಾಮರಸ ವಾಚನ ಶ್ರೀಮತಿ ಪ್ರಭಾ ವ್ಯಾಖ್ಯಾನ ಡಾಕ್ಟರ್ ಎನ್ ಕೆ ರಾಮಶೇಷನ್ ವಿಡಿಯೋ ಸಂಸ್ಕರಣಾ ಶ್ರೀ ಗುರುಪ್ರಸಾದ್ ಹಾಲ್ಕೋರಿಕೆ ಎಲ್ರಿಗೂ ನಮಸ್ಕಾರ ಇವತ್ತು ಲೀಲೆಯ ಗಮಕ ಮತ್ತು ವ್ಯಾಖ್ಯಾನದ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸ್ತಾ ಪ್ರಭುಲಿಂಗಲೀಲೆ ನಮ್ಮ ಸಂಸ್ಕೃತಿನಲ್ಲಿ ಬಹಳ ಮಹತ್ವವಾದಂತಹ ಕೃತಿ ಪ್ರಭು ಅಲ್ಲಮ್ಮ ಅಲ್ಲಮ್ಮ ಪ್ರಭು ಈ ಹೆಸರೇನೆ ನನಗೊಂಥರ ಬೆರಗನ್ನು ಹುಟ್ಟಿಸುವಂತ ಪದ ಒಂಥರದಲ್ಲಿ ಅಲ್ಲಮ್ಮ ಅನ್ನೋದು ನಿಜವಾದ ಹೆಸರಾ ಅಥವಾ ಅದು ಒಂದು ಅಲ್ಲಮ್ಮನ ವ್ಯಕ್ತಿತ್ವದಿಂದನೇ ಮೂಡಿ ಬಂದಿರ್ತಕ್ಕಂಥ ಹೆಸರ ಅನ್ನುವಂಥ ಒಂದು ಪ್ರಶ್ನೆನೂ ನನಗೆ ಕಾಡ್ಸುತ್ತೆ ಯಾಕೆ ಅಂದ್ರೆ ಅಲ್ಲಯ್ಯ ಅಂತ ಕರೀತಾರೆ ಅಲ್ಲಮ್ಮ ಅಂತ ಕರೀತಾರೆ ಅಯ್ಯ ಮತ್ತು ಅಮ್ಮ ಇವೆರಡೂ ಕೂಡ ಒಂದೇ ಅರ್ಥ ಕೊಡುವಂಥದ್ದು ಆದರೆ ಅದರ ಇನ್ನೊಂದು ಭಾಗವಾದಂಥ ಅಲ್ಲ ಅಂತ ಹೇಳುವಂಥದ್ದು ಏನದು ನೇತ್ಯಾತ್ಮಕವಾಗಿ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದೇ ನಿಷೇಧವನ್ನ ಹೇಳ್ತಾ ಇರ್ತಕ್ಕಂಥದ್ದೇ ಯಾಕೆಂದ್ರೆ ಅಹ್ ವಿರಕ್ತಿಯ ಶಿಖರದಲ್ಲಿದ್ದಂತ ಅಲ್ಲಮ್ಮ ಅವನು ಏನೂ ಇಲ್ದಂಗಾದಂಥವ್ನು ಈ ಲೋಕದಿಂದನೇ ಅಹ್ ಇಲ್ದಂಗಾದಂಥವನ್ನ ಅಲ್ಲ ಅಲ್ಲ ಅಂತ ಹೇಳುವ ನಿಷೇಧವನ್ನ ಸೇರಿಸಿ ಹೇಳ್ತಾ ಇದ್ದಾರಿಯೇ ಹಾಗಾದ್ರೆ ಅಲ್ಲಮ್ಮ ಅನ್ನುವಂತ ಹೆಸರು ಒಂದು ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಮೂಡಿದಂತ ವ್ಯಕ್ತಿತ್ವವೇ ಅನ್ನುವಂತ ಪ್ರಶ್ನೆ ನನಗೆ ಕಾಡ್ತಾ ಈ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ ರಚನೆಯಾಗಿದೆ ಅದರಲ್ಲೂ ಮುಖ್ಯವಾಗಿ ಮೂರು ಸಾಹಿತ್ಯ ಕೃತಿ ಅಂತ ನಾವು ಹೇಳಿದಾಗ ಹರಿಹರ ಪ್ರಭುದೇವರ ರಗಳೆಯನ್ನು ಬರೆದಿದ್ದಾನೆ ಚಾಮರಸ ಲೀಲೆಯನ್ನು ಬರೆದಿದ್ದಾನೆ ಎಳಂದೂರು ಹರೀಶ್ವರ ಪ್ರಭುದೇವರ ಪುರಾಣವನ್ನ ರಚನೆ ಮಾಡಿದ ಒಂದೊಂದು ಕೂಡ ಒಂದೊಂದು ದೃಷ್ಟಿಯಿಂದ ವಿಭಿನ್ನವಾಗಿದ್ದಾವೆ ಮೊದಲನೇದು ಹರಿಹರನ ಪ್ರಭುದೇವರ ರಗಳೆ ಆ ವಚನಕಾರರ ಕಾಲಕ್ಕೆ ಹತ್ರವಾದಂತಹ ಕೃತಿ ಇದು ಅದರಿಂದ ಅಲ್ಲಿ ಚಾರಿತ್ರಿಕ ದೃಷ್ಟಿಕೋನ ಪ್ರಧಾನವಾಗಿದೆ ಅಂತ ನಾವು ನೋಡ್ತೀವಿ ನಾವು ಗುರುತಿಸ್ತೀವಿ ಅದನ್ನು ಪ್ರಭುಲಿಂಗಲೀಲೆ ಸಾವಿರದ ನಾನೂರ ಮೂವತ್ತರ ಕಾಲ ಹದಿನೈದನೇ ಶತಮಾನದ್ದು ಅಂತ ಹೇಳಿದಾಗ ಅಷ್ಟೊತ್ತಿಗಾಗ್ಲೇ ಬಹಳಷ್ಟು ಕಾಲ ಸಂಧಿ ಹೋಗಿದೆ ಚರಿತ್ರೆ ಅನ್ನೋದು ಪುರಾಣದ ರೂಪವನ್ನ ಪಡಿತಾ ಹೋಗುವುದನ್ನು ನಾವು ಕಾಣ ಚಾರಿತ್ರಿಕವಾದಂತ ಅಂಶದ ಸುತ್ತಲೂ ಬೆಳೆದ್ಕೊಂಡಂತ ಪೌರಾಣಿಕ ಅಂಶಗಳು ಅಲ್ಲಮನನ್ನ ಪ್ರಭುವಾಗಿಸಿ ಅವನ ಬದುಕನ್ನ ಲೀಲೆಯಾಗಿಸುವ ಕಡೆಗೆ ಚಾಮರಸ ಕೆಲಸ ಮಾಡೋದನ್ನ ನಾವು ನೋಡ್ತೀವಿ ಹೀಗಾಗಿ ಪೌರಾಣಿಕ ಪ್ರಪಂಚದ ವಿವರಣೆಗೆ ಹೋಗಿದ ತಕ್ಷಣನೇ ಕಲ್ಪನೆ ಪ್ರಧಾನವಾಗ್ತಾ ಹೋಗತ್ತೆ ಅಲ್ಲಮನ್ನ ಕುರಿತು ಮಾತಾಡುವಾಗ ಅಲ್ಲಮ ಮದ್ದಳೆ ಬಾರಿಸೋನು ಅಲ್ಲಮ ಕಾಮಲತೆಯನ್ನು ಅಥವಾ ಲೀಲೆಯಲ್ಲಿ ಹೇಳುವಂತಹ ಮಾಯೆಯನ್ನು ಮೆಚ್ಚಿದ್ದ ಅಥವಾ ಅವಳ ಬಗ್ಗೆ ಆಕರ್ಷಿತನಾಗಿದ್ದ ಅನ್ನುವಂತಹ ಮಾತುಗಳನ್ನ ನಾವು ಹೇಳೋದನ್ನ ಕಾಣ್ತೀವಿ ಪ್ರಭುವಿಗೆ ಹೆಣ್ಣಿನ ಆಕರ್ಷಣೆಯನ್ನ ಚಾಮರಸ ಅಷ್ಟೊಂದು ತೀವ್ರವಾಗಿ ಒಪ್ಕೊಳ್ಳೋದಿಲ್ಲ ಆದ್ರೆ ಕಾಲದ ದೃಷ್ಟಿಯಿಂದ ಚರಿತ್ರೆಗೆ ಅತ್ರವಾಗಿರ್ತಕ್ಕಂತಹ ಹರಿಹರನಿಗೆ ಅಲ್ಲಮ್ಮ ಕಾಮಲತೆಯಲ್ಲಿ ವ್ಯಾಮೋಹಕ್ಕೆ ಒಳಗಾದದ್ದು ಬಹಳ ಮುಖ್ಯವಾದಂತಹ ಅಂಶವಾಗಿ ಕಾಣ್ತೇವೆ ಇದರಿಂದಾಗಿ ನಾವು ಗಂಡು ಹೆಣ್ಣಿನ ಸಂಬಂಧದ ಹಿನ್ನೆಲೆಯಲ್ಲಿ ವಚನಕಾರರಾದಂತಹ ಅಲ್ಲಮ್ಮನನ್ನ ಕುರಿತು ನಾವು ನೋಡುವಾಗ ಕಾಮಲತೆಗೂ ಮತ್ತು ಅಲ್ಲಮ್ಮನ ಸಂಬಂಧಕ್ಕೂ ಕಾಮಲತೆಯನ್ನ ಮೀರಿದಂತಹ ಮಾಯೆಗೂ ಮತ್ತು ಅಲ್ಲಮನ ಸಂಬಂಧಕ್ಕೂ ವ್ಯತ್ಯಾಸ ಆಗ್ತಾ ಹೋಗಿರುವುದನ್ನ ನಾವು ಕಾಣ್ತೀವಿ ಪ್ರಭುಲಿಂಗ ಲೀಲೆಯೊಳಗೆ ಅಲ್ಲಮ ಮಾಯೆಯ ಬೆನ್ ಹತ್ತುವುದಿಲ್ಲ ಮಾಯೆಯೇ ಅಲ್ಲಮನ ಬೆನ್ನನ್ನ ಹತ್ತಾಳೆ ಇದಕ್ಕೆ ಕಥೆ ಪ್ರಾರಂಭ ಕೈಲಾಸದಲ್ಲಿ ಆಗುತ್ತೆ ಶಿವನನ್ನ ಕುರಿತು ಪಾರ್ವತಿ ಕೇಳ್ತಾಳೆ ನಿನ್ನ ಗಣಗಳು ಯಾವಾಗಲೂ ನಿಜ ಸುಖದಲ್ಲಿಯೇ ಇರ್ತಾರಿಯೇ ಅನ್ನುವ ಪ್ರಶ್ನೆ ಮೂಡಿದಾಗ ಶಿವ ಹೌದು ಹಾಗಾದ್ರೆ ಅವರು ವೈರಾಗ್ಯಕ್ಕೆ ವಶವಾಗೋದು ವಿರಕ್ತಿಗೆ ವಶವಾಗುವುದು ಹೇಗೆ ಎಲ್ಲಿ ಅನ್ನುವ ಪ್ರಶ್ನೆಯನ್ನು ಮಾಡಿದಾಗ ಅಂತ ಒಬ್ಬ ವ್ಯಕ್ತಿ ಅಲ್ಲಮನಾಗಿದ್ದಾನೆ ಭೂಲೋಕದಲ್ಲಿ ಇದ್ದಾನೆ ಅಂತ ಹೇಳಿದಾಗ ಇಲ್ಲ ಅವನನ್ನ ನಾನು ಆ ವಿಚಲಿತನನ್ನಾಗಿ ಮಾಡ್ತೀನಿ ಅಂತ ಒಂದು ರೀತಿನಲ್ಲಿ ಪಣ ತೊಟ್ಟಂತೆ ಪಾರ್ವತಿ ಮಾತಾಡ್ತಾಳೆ ಅದಕ್ಕೆ ಶಿವ ನಿನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಆ ಈ ಹಿನ್ನೆಲೆಯಿಂದನೇನೆ ಮಾಯೆಯನ್ನ ಭೂಲೋಕಕ್ಕೆ ಅಲ್ಲಮನನ್ನ ವಶ ಮಾಡ್ಕೊಳ್ಳೋದಿಕ್ಕೆ ಕಳಿಸುವಂಥ ಪಾರ್ವತಿ ಸೋಲನ್ನ ಒಪ್ತಾಳೆ ಕಡೆಗೆ ಶಿವ ಹೇಳ್ತಾನೆ ನಿನ್ನ ತಾಮಸ ಕಳೆಯನ್ನ ಕಳಿಸಿದ್ದಕ್ಕೆ ನಿನಗೆ ಸೋಲುಂಟಾಯಿತು ಇದನ್ನ ಬಿಟ್ಟು ನಿನ್ನ ಸಾತ್ವಿಕ ಕಲೆಯಾದಂತಹ ಶಕ್ತಿಯನ್ನ ಕಳಿಸು ಅಂತ ಹೇಳಿದಾಗ ಅಲ್ಲಮ್ಮ ಅಕ್ಕಮಹಾದೇವಿಯನ್ನ ಎದುರುಗೊಳ್ಳುವಂತಹ ಪ್ರಸಂಗ ಅಲ್ಲಿ ಮೂಡುತ್ತೆ ಸರ್ ಆ ಮಹಾದೇವಿ ಮತ್ತು ಅಲ್ಲಮ್ಮನ ನಡುವೆ ಸಂವಾದ ಅಕ್ಮಹಾದೇವಿಯ ಶಕ್ತಿಯನ್ನ ಬಸವಣ್ಣನನ್ನ ಶಕ್ತಿಯನ್ನ ಇನ್ನೊಂದು ಕಡೆಯಿಂದ ಬಸವಣ್ಣ ಅಲ್ಲಮ್ಮನ ಶಕ್ತಿಯನ್ನ ಲೋಕಕ್ಕೆ ಪರಿಚಯ ಮಾಡಿಕೊಡೋದಿಕ್ಕೆ ಇವರೆಲ್ಲ ಒಟ್ಟಿಗೆ ಸಹದಿದ್ರೇನೋ ಅಂತ ಚಾಮರಸ ಅದನ್ನ ಹೇಳುವಂತದ್ದನ್ನ ನಾವು ಕಾಣ್ತೀವಿ ಇವತ್ತಿನ ದೃಷ್ಟಿಯಿಂದ ನಾನು ಆಧುನಿಕ ವಿಮರ್ಶೆಯ ಹಿನ್ನೆಲೆಯಿಂದ ನೋಡಿದಾಗ ಪುರುಷನೇ ತನ್ನ ಮಾತಿನಲ್ಲಿ ಗೆಲ್ಲಬೇಕು ಶಿವನೇ ತನ್ನ ನೆಲೆಯಲ್ಲಿ ಅವನು ಖಚಿತವಾಗಿ ನಿಲ್ಲಬೇಕು ಪಾರ್ವತಿ ಹೆಣ್ಣಾಗಿದ್ದರಿಂದ ಶಿವ ಕೊನೆಯಲ್ಲಿ ನಾನು ಹೇಳಿದ್ದನ್ನ ನೀನು ವಿರೋಧಿಸ್ತಾ ಇದ್ದೀಯ ನಿನಗೆ ಸೋಲು ಖಚಿತ ನೀನು ನಿನ್ನ ಸಾತ್ವಿಕ ಕಳೆಯನ್ನು ಕಳಿಸು ಅಂತ ಹೇಳುವಾಗ ಮತ್ತೆ ವಾಪಸ್ಸು ಪಾರ್ವತಿ ಕಳಿಸಿ ತನ್ನ ಸಾತ್ವಿಕ ಕಳೆಯನ್ನು ಕಳಿಸಿ ಅಕ್ಕ ಅಲ್ಲಮ್ಮನಿಗೆ ಎದುರಾಗಿ ನಿಲ್ಲಿಸ್ತಕ್ಕಂಥದ್ದು ಕೊನೆಗೆ ಪುರುಷನೇ ಎಲ್ಲದರಲ್ಲೂ ಕೂಡ ತನ್ನ ಮಾತನ್ನ ನಡೆಸಬೇಕೆ ಪುರುಷನೇ ಗೆಲ್ಲಬೇಕೆ ಈ ದೃಷ್ಟಿ ಪರಂಪರೆಯೊಳಗಡೆನೆ ಹಾಸು ಹೊಕ್ಕಾಗಿ ನಮ್ಮ ಎದುರುಗಡೆಗೆ ಸಾಗಿ ಬರ್ತಾ ಇದೆ ಅಲ್ಲವೇ ಅನ್ನುವಂಥ ಪ್ರಶ್ನೆ ಲೀಲೆಯ ಹಿನ್ನೆಲೆಯಿಂದನೂ ಕೂಡ ಎತ್ತುವ ಹಾಗೆ ನನಗೆ ಅನ್ನಿಸ್ತು ಇಂತಹ ಒಂದು ಅದ್ಭುತವಾದಂತಹ ಮಹಾಕಾವ್ಯವನ್ನು ಮಹಾಕಾವ್ಯವನ್ನ ಚಾಮರಸನ ಸಮಕಾಲೀನನಾದಂಥ ಕುಮಾರವ್ಯಾಸ ಅವನು ಭಾರತವನ್ನು ರಚಿಸಿದ್ರೆ ಇವನು ಪ್ರಭುಲಿಂಗ ಲೀಲೆಯನ್ನು ರಚಿಸ್ತಾನೆ ಇಬ್ಬರೂ ಕೂಡ ಕನ್ನಡ ಸಾಹಿತ್ಯದ ಮೇರು ಶಿಖರಗಳು ಇವರು ಇಂಥವ್ರ ಬಗ್ಗೆ ಇವತ್ತು ಒಂದು ವ್ಯಾಖ್ಯಾನವನ್ನು ಮಾಡೋದ್ರಲ್ಲಿ ಸಿದ್ಧಹಸ್ತರಾಗಿರ್ತಕ್ಕಂತಹ ರಾಮ್ ಅವರು ಇಲ್ಲಿ ಬಂದಿದ್ದಾರೆ ಶ್ರೀಮತಿ ಪ್ರಭಾ ಅವರು ಬಂದಿದ್ದಾರೆ ಇಲ್ಲಿಗೆ ನಾನು ಅವರ ಪರಿಚಯವನ್ನು ಮಾಡಿಕೊಡೋಕ್ಕೆ ಇಷ್ಟಪಡ್ತೀನಿ ರಾಮ್ ಅವರು ಹಿರಿಯರು ವಯಸ್ಸಿನಲ್ಲಿ ಅಲ್ಲ ಜ್ಞಾನದಲ್ಲಿ ಕನ್ನಡ ಸಂಸ್ಕೃತ ಎರಡೂ ಭಾಷೆಯೊಳಗೆ ಅರಿತು ನುರುತ್ತವರವರು ನನಗೆ ಎಕಾಡೆಮಿಕ್ ವಲಯದ ಎಮ್ ಎಮ್ ಫಿಲ್ ಪಿ ಹೆಚ್ ಡಿ ಅಂತ ಹೇಳೋದಕ್ಕಿಂತ ಕನ್ನಡ ಸಂಸ್ಕೃತಿನ ಸಂಸ್ಕೃತದ ಭಾಷೆಯೊಳಗಡೆಗೆ ಪ್ರಾವೀಣ್ಯವನ್ನು ಗಳಿಸಿರ್ತಕ್ಕಂಥವರು ಸಹಜವಾಗಿಯೇ ಈ ಶೈಕ್ಷಣಿಕ ಕ್ಷೇತ್ರದ ಪಿ ಹೆಚ್ ಡಿ ಡಿಲಿಟ್ ಇವುಗಳನ್ನು ಮಾಡಿದ್ದಾರೆ ಇದನ್ನು ಮೀರಿ ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತಿರೋದನ್ನ ನಾನು ಕಾಣ್ತೀನಿ ಪಿ ಹೆಚ್ ಡಿ ಟಿಸ್ ಅವ್ರದ್ದು ಹರಿದಾಸ ಆಂದೋಲನ ಅನ್ನುವಂಥದ್ದು ಡೆಲಿಟ್ ಥಿಸು ಸೋಶಿಯೋ ಕಲ್ಚರಲ್ ರಿಲಿಜಿಯಸ್ ಯೂನಿಟಿ ಆಫ್ ಇಂಡಿಯಾ ಅನ್ನುವಂಥದ್ದು ಅದರಲ್ಲೂ ಕೂಡ ಪಿ ಹೆಚ್ ಡಿಯನ್ನು ಜಿ ಎಸ್ ಎಸ್ ಅವರ ಮಾರ್ಗದರ್ಶನದೊಳಗೆ ಮತ್ತು ಡೆಲಿಟ್ ಪದವಿಯನ್ನ ಕೆ ವಿ ರಮೇಶ್ ಕನ್ನಡದ ಪ್ರಖ್ಯಾತ ಶಾಸನ ತಜ್ಞರವರು ಅಂಥವರು ಮಾರ್ಗದರ್ಶನದಲ್ಲಿ ಇವರು ಮಾಡಿದ್ದಾರೆ ಈ ವೈದಿಕ ಮತ್ತು ವೀರಶೈವ ಸಾಹಿತ್ಯದ ಆಂದೋಲನವನ್ನ ಸಾಮಾಜಿಕ ನೆಲೆಯಿಂದ ಎಷ್ಟು ಪ್ರಸ್ತುತವಾಗಿತ್ತು ಅನ್ನುವುದರ ಮಹತ್ವವನ್ನ ತಮ್ಮ ಮಹಾಪ್ರಬಂಧದಲ್ಲಿ ತಿಳಿಸ್ಕೊಡ್ತಾರೆ ತಮ್ಮ ವ್ಯಾಖ್ಯಾನದಲ್ಲೂ ಕೂಡ ಇವುಗಳ ರಸಪ್ರವಾಹ ರಸಗಟ್ಟಿ ಅರಿಯೋದನ್ನು ನಾವು ನೋಡ್ತೀವಿ ಇನ್ನ ಸಹಜವಾಗಿಯೇ ಹಲವಾರು ಪ್ರಕಟಣೆಗಳು ಈ ವೃದ್ಧಕ್ಕೂ ಬಂದಿದೆ ಆ ಇವರೇ ಹೇಳುವ ಹಾಗೆ ಸುಮಾರು ಐವತ್ತಕ್ಕೂ ಹೆಚ್ಚಿನ ಪ್ರಕಟಣೆಗಳು ಸಾಹಿತ್ಯ ಕೃತಿಯ ಪ್ರಕಟಣೆಗಳು ಪ್ರಕಟವಾಗಿದ್ದಾವೆ ಗಮಕ ಮತ್ತು ವ್ಯಾಖ್ಯಾನದಲ್ಲಿ ಬಹಳ ಸಿದ್ಧಹಸ್ತರು ಆ ಸೃಜನಶೀಲ ಸಾಹಿತ್ಯ ಸಹಜವಾಗಿ ಹರಿದಿದೆ ಇವರಲ್ಲಿ ಕವನ ಸಂಕಲನಗಳ ಪ್ರಕಟ ಮಾಡಿದ್ದಾರೆ ನೂರಾರು ಬಿಡಿ ಕವನಗಳು ಪ್ರಕಟ ಆಗಿದ್ದಾವೆ ಅನೇಕ ಕವಿಗೋಷ್ಠಿಗಳಲ್ಲಿ ತಮ್ಮ ಕವನಗಳನ್ನ ಮಂಡಿಸಿದ್ದಾರೆ ಆ ಇನ್ನೊಂದು ಮುಖ್ಯವಾಗಿ ನಾನು ಗಮನ ಸೆಳೆದಿದ್ ಮಾತಂದ್ರೆ ಭಾರತ ಭಾರತಿ ಪುಸ್ತಕ ಸಂಪದದಲ್ಲಿ ಇವರ ಕೃತಿಗಳು ಪ್ರಕಟ ಆಗಿದ್ದಾರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಬಹಳ ಎಳೆಯವರಾಗಿದ್ದಾಗ ಭಾರತ ಭಾರತಿ ಪುಸ್ತಕ ಸಂಪದವನ್ನ ಎಲ್ಲರ ಮನೆಯಲ್ಲೂ ಕೂಡ ಇಟ್ಕೊಂಡಿರ್ತಾ ಇದ್ರು ಮಕ್ಕಳೆಲ್ಲರೂ ಕೂಡ ಅದನ್ನ ಓದಿ ಕನ್ನಡ ಸಂಸ್ಕೃತಿಯ ಲೋಕವನ್ನ ಪರಿಚಯ ಮಾಡಿಕೊಳ್ಳಕ್ಕೆ ಇಂತ ಹಿರಿಯರು ಸಾಧ್ಯವಾದಷ್ಟು ಕೂಡ ದಾರಿಯನ್ನ ಮಾಡಿಕೊಟ್ಟಿರೋದನ್ನ ನಾವು ಕಾಣ್ತೀವಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಸೈನ್ಸ್ನಲ್ಲೂ ಕೂಡ ಒಂದು ಶೈಕ್ಷಣಿಕ ಶಿಸ್ತಿನ ಹಿನ್ನೆಲೆಯಿಂದನೂ ಕೆಲಸ ಮಾಡ್ತಾ ಅನೇಕ ಪಿ ಹೆಚ್ ಡಿ ಎಂ ಫಿಲ್ ಸಂಶೋಧಕರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದ್ದಾರೆ ಇಂತಹ ಘನ ವಿದ್ವಾಂಸರು ಸೃಜನಶೀಲ ವ್ಯಕ್ತಿಗಳು ಸಾಹಿತ್ಯದ ತಿರುಳನ್ನ ಅಹ್ ತೋರಿಸಿಕೊಡ್ತಕ್ಕಂತಹ ಆ ಪ್ರಭುಲಿಂಗ ಲೀಲೆಯನ್ನ ಇವತ್ತು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಇವರಿಗೆ ನಾವು ನಮ್ಮ ಎಲ್ಲರ ವತಿಯಿಂದ ನಾವು ಆಹ್ವಾನವನ್ನ ಮಾಡ್ತಾ ಇದ್ದೀವಿ ಇನ್ನ ಶ್ರೀಮತಿ ಬಿ ಎನ್ ಪ್ರಭಾ ಇವರು ಶ್ರೀಯುತ ಬಿ ರಾವ್ ಮತ್ತು ಶ್ರೀಮತಿ ಯಶೋಧಮ್ಮನವರ ಸುಪುತ್ರಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಆ ಸಂಗೀತದಲ್ಲಿ ಆಸಕ್ತಿ ಇತ್ತು ಮನೆಯಲ್ಲೂ ಕೂಡ ಗಮಕದ ವಾತಾವರಣ ಇತ್ತು ಹೀಗಾಗಿ ಸಂಗೀತದಲ್ಲಿ ಎಮ್ ಎ ಗಮಕದಲ್ಲಿ ವಿದ್ವತ್ತಾಯಿತು ಅಕ್ಕನಿಂದನೇ ಗಮಕದಲ್ಲಿ ಎಷ್ಟೊಂದು ತರಬೇತಿ ಸಿಗ್ತಾ ಹೋಯಿತು ಹೀಗಾಗಿ ಅಕ್ಕನೇ ಗುರುವಾಗಿನೂ ಕೂಡ ಪರಿಣಮಿಸಿದ್ರು ಗಮಕದ ಗುರು ಇವ್ರಿಗೆ ಅಹ್ ಲಕ್ಷ್ಮೀದೇವಮ್ಮನವ್ರು ನೆಕ್ಸ್ಟ್ ಇನ್ನೊಬ್ರು ಶ್ರೀತಾ ರಾಘವೇಂದ್ರ ರಾಯರು ಇಂಥವರ ಗರಡಿನಲ್ಲಿ ಗಮಕದಲ್ಲಿ ಪಳಗದ್ರು ಇವರು ಸಂಗೀತದ ಗುರುಗಳು ಹೆಚ್ ರಾಮಚಂದ್ರ ರಾಯರು ಅಹ್ ಇಂಥವರೆಲ್ಲರ ಒಂದು ಜ್ಞಾನದ ಧಾರೆ ಶ್ರೀಯುತ ಶ್ರೀಮತಿ ಪ್ರಭಾ ಅವರಲ್ಲಿ ಹರಿತಾ ಇದೆ ಅವರ ಗಮಕ ಅಂತ ಹೇಳಿದ್ರೆ ಒಂದು ರೀತಿ ಗಂಗೆ ಹರಿತಾ ಇರೋ ಹಾಗೆ ರಾಗದೊಳಗೆ ಸಾಹಿತ್ಯದಲ್ಲಿ ಗಂಗೆಯ ನಾದ ಇವರೊಳಗೆ ಹರಿತಾ ಇರೋ ಹಾಗೆ ಕಾಣಿಸುತ್ತೆ ಹೆಣ್ಮಕ್ಳಿಗೆ ಬರೀ ವಿದ್ವತ್ತಿಲ್ದೇವೆ ಸಾಲದು ಅದನ್ನ ಇನ್ನಷ್ಟು ಹೊರೆಗೆ ಹಚ್ಚುವ ಹಾಗೆ ಪ್ರೋತ್ಸಾಹ ಮಾಡುವಂತಹ ಆ ಮನೆಯ ವಾತಾವರಣವೂ ಅಷ್ಟೇ ಮುಖ್ಯ ಇವರ ಪತಿಯಾದಂತಹ ಸಿ ವಿ ಕುಮಾರ್ ಅವರು ಅವರಿಗೆ ಬೆಂಬಲಿಸಿ ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ಶ್ರೀಮತಿ ಪ್ರಭಾ ಅವರು ಈ ಮಟ್ಟದಲ್ಲಿ ಇರೋದಕ್ಕೆ ಅವರ ಕೊಡುಗೆ ಪ್ರೋತ್ಸಾಹ ಬಹಳ ಅಮೂಲ್ಯವಾಗಿದೆ ಕರ್ನಾಟಕ ಗಮಕ ಪರಿಷತ್ ನಡೆಸುವ ಹಲವು ಪರೀಕ್ಷೆಗಳಲ್ಲಿ ಇವರು ಮೌಲ್ಯಮಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಕಾಶವಾಣಿ ಮತ್ತು ದೂರದರ್ಶನ ಇವು ಕನ್ನಡ ಸಾಹಿತ್ಯದ ಸಾ ಸಮೂಹ ಮಾಧ್ಯಮಗಳಲ್ಲಿ ಪ್ರಮುಖವಾದಂಥವು ಇವುಗಳಲ್ಲಿ ಹಳೆಗನ್ನಡದ ಕಾವ್ಯ ವಾಚನ ಮತ್ತು ಗಮಕದ ಕಾರ್ಯಕ್ರಮಗಳನ್ನು ಸಾಕಷ್ಟು ನಡೆಸಿಕೊಟ್ಟಿದ್ದಾರೆ ಇವರ ಈ ಕಾರ್ಯಕ್ರಮವನ್ನ ಮೆಚ್ಚಿ ಕೆಂಗೇರಿ ಸರಸ್ವತಿ ಕಲಾ ಮಂದಿರದವರು ಕಾವ್ಯಗಾನ ಕಲಾಪ್ರಪೂರ್ಣೆ ಅನ್ನುವಂತಹ ಬಿರುದನ್ನು ಕೊಟ್ಟಿದ್ದಾರೆ ತ್ಯಾಗರಾಜ ಗಾನಸಭಾ ಟ್ರಸ್ಟ್ನವರು ಕೂಡ ಸನ್ಮಾನವನ್ನು ಮಾಡಿದ್ದಾರೆ ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲಿಯೂ ಕೂಡ ಇವರ ಗಮಕದ ವಾಚನ ನಡೆದಿದೆ ಎಷ್ಟೊಂದು ಜನ ಇವರ ಗಮಕವನ್ನ ಕೇಳಿ ಕೃತಾರ್ಥರಾಗಿದ್ದಾರೆ ಇದರಲ್ಲಿ ಇವತ್ತು ನಾವೂ ಸೇರಿದ್ದೀವಿ ಶ್ರೀಮತಿ ಪ್ರಭಾವರ ನಾಯಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಗನ ಈಗ ವಾಚನ ಪ್ರಾರಂಭ ಆಗುತ್ತೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಿರಿಯರಾದಂತಹ ಎಂ ಜಿ ನಾಗರಾಜ್ ಅವರು ಬಂದಿದ್ದಾರೆ ಎಣ್ಣೆಕಟ್ಟೆ ಚಿಕ್ಕಣ್ಣವರಿದ್ದಾರೆ ಭಾಸ್ಕರಯ್ಯ ಭಾಸ್ಕರಯ್ಯ ಅವರಿದ್ದಾರೆ ಶ್ರೀಮತಿ ಪದ್ಮಾ ಅವರಿದ್ದಾರೆ ವಿರಪಾಕ್ಷಯನವ್ರು ಬಂದಿದ್ದಾರೆ ಶಾಂತಲಕ್ಷ್ಮಿ ಅವರಿದ್ದಾರೆ ಅಹ್ ಮತ್ತೆ ಎಂ ಜಿ ಚಂದ್ರಕಾಂತ್ ಅವರಿದ್ದಾರೆ ನೀವು ಇದನ್ನೆಲ್ಲ ನೋಡ್ತಾ ಇದ್ದೀರಿ ತಮ್ಗೆಲ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನ ಕೋರ್ತಾ ಈ ಮಂಗಳಕರವಾದಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ಸ್ವಾಗರ್ಥ ಆಗುವ ಸಂಪೃತ್ತು ವಾಗರ್ಥ ಪ್ರತಿಪತ್ತೆಯೇ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅದರ ಜೊತೆಗೆ ಬೇಲೂರಿನ ಒಂದು ಶಾಸನ ಶಿವಾಯ ಧಾತ್ರೇ ಸುಗತಾಯ ವಿಷ್ಣುವೆ ತಸ್ಮೈ ಸಕಲಾತ್ಮನೇ ನಮಃ ಅಂತ ಒಂದು ಸ್ತುತಿ ಮಾಡಿದೆ ಎರಡೇ ಲೈನ್ ಶಾಸನ ಅಷ್ಟೇ ಚೆನ್ನಾಗಿ ಇರ್ತಕ್ಕಂಥದ್ದು ಅದರ ಜೊತೆಗೆ ನಮ್ಗೆ ಯಥಾ ಯಥಾ ಪ್ರಕಾರ ನನಗೆ ಜ್ಞಾಪಕ ಬರ್ತಕ್ಕಂಥದ್ದು ನಮ್ಮ ಕಾಳಿದಾಸನ ಅಭಿಜ್ಞಾನ ಶಾಖುಂಟಲ್ಲ ನಾಂದಿ ಪದ್ಯ ಇಲ್ಲಿಗೆ ಹೇಳಬಹುದೇನೋ ಅಪ್ರಸ್ತುತ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಯಾ ಸೃಷ್ಟಿ ಸೃಷ್ಟುರಾಧ್ಯ वहति विधिभूतं या हविर याच होत्री ए द्वेकालं ए द्वेकालं विदत्तः प्रति विषय गुणा यो स्थिता व्याप्त विश्वं या मोहः सर्वे बीज प्रकृति हि इति यय प्राणिनः प्राणवन्तः प्रतिक्षापि हि प्रपन्नः प्रपन्नः तनुभिः अवतुघः अस्थाभिः अष्टाभिरेशः ಅವನ ಕ ಎಲ್ಲ ತಮ್ಮ ಕಿಳಿದಿರೋ ಹಾಗೆ ಎಲ್ಲ ಕೃತಿಗಳಲ್ಲಿಯೂ ಪಾರ್ವತಿ ಪರಮೇಶ್ವರದ ಸ್ತುತಿ ಇಲ್ಲದೆ ಆರಂಭ ಮಾಡೋದಿಲ್ಲ ಅವನದೇ ವಾಗರ್ಥ ಪ್ರಸಿದ್ಧವಾದ ವಾಗರ್ಥಾವ ಸಂಪ್ರಕ್ತ ವಾಗರ್ಥ ಪ್ರತಿಪತ್ತಿಯೇ ಜಗದಕ್ಕಿತರವು ಒಂದೇ ಪಾರ್ವತಿ ಪರಮೇಶ್ವರವು ಈ ಪದ್ಯಕ್ಕೆ ನಾನು ಹಾಗೆ ಸಾವಿರದ ಒಂಬೈನೂರ ಮೂರನೇ ಇಸ್ವಿಯಲ್ಲಿ ಕರ್ನಾಟಕ ಸಂಘ ಶಿವಮೊಗ್ಗಕ್ಕೆ ಯಾವುದೋ ಕಾರಣಕ್ಕಾಗಿ ಬಂದಂಥ ತೀರಂ ಶ್ರೀಕಂಠಯ್ಯನವರು ವೆಂಕಟರಾಮಪ್ಪನವರು ತೀನಂಶ್ರೀಕಂಠನವರು ಈ ಪದ್ಯವನ್ನು ಕುರಿತು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಾತಾಡಿದರು ತಮಗೆ ಗೊತ್ತಿದೆ ಕಾವಿ ಮೀಮಾಂಸೆ ಓದೋರಿಗೆಲ್ಲ ಶ್ರೀ ಏನು ಅಂತ ಗೊತ್ತಿದೆ ಅವರೇ ಅದರ ಮುನ್ನುಡಿಯಲ್ಲಿ ಹೇಳ್ಕೊಂಡಿದ್ದರು ಕನ್ನಡ ಕಾವ್ಯ ತತ್ವವನ್ನು ಕುರಿತು ನನಗೊಂದೆರಡು ಮಾತು ಬರೀಬೇಕು ಅಂತ ಆಸೆ ಇದೆ ಅಂತ ಅದು ನೆರವೇರಲಿಲ್ಲ ಅಂತ ಹೇಳ್ಕೊಂಡಿದ್ದು ತೀನಂಶ್ರೀ ಅವ್ರನ್ನ ಸ್ವಲ್ಪ ಮಾತಾಡಿಸಿದ್ದು ಈ ರಾಮಶೇಷನೇ ಕೆಲವು ಆ ರೀತಿ ಹಿನ್ನೆಲೆ ಇತ್ತು ರಾವ ರಾಘವಾಚಾರ್ಯರು ಡಿ ಎಲ್ ನರಸಿಂಹಾಚಾರ್ಯರು ಇವರೆಲ್ಲ ನನಗೆ ಬಂಧುಗಳು ಪುತ್ರಿ ನರಸಿಂಹಾಚಾರ್ ಎರಡನೇ ಮಗಳು ನನಗೆ ಅತ್ತಿಗೆ ಬೋರು ರಾಮಸ್ವಮಯಾರರು ಹೀಗೆ ಇವರೆಲ್ಲ ಇದರಿಂದ ದಿ ಪಿ ರಾಜರತ್ನಂ ಹೀಗಿದ್ದ ಸ್ವಲ್ಪ ಮಟ್ಟಿಗೆ ಸಾಹಿತ್ಯದ ಬಗ್ಗೆ ಮನಸ್ಸು ಸಾಕಷ್ಟು ವಿಲೀನವಾಗಿ ಅವಕಾಶ ಆಯಿತು ಆಮೇಲೆ ಶಿವಮೊಗ್ಗದ ಆ ಪರಿಸರ ಆಗಿನ ಪರಿಸರ ತುಂಬ ಜನ ಬರ್ತಾ ಇದ್ರು ಕರ್ನಾಟಕ ಸಂಘ ಸುತ್ತಮುತ್ತ ಎಲ್ಲ ಸಹ್ಯಾದ್ರಿ ಕಾಲೇಜಿನ ಕನ್ನಡ ವೇದಿಕೆ ತುಂಬ ಚೆನ್ನಾಗಿ ನಡೀತಾ ಇತ್ತು ಇದರಾಗಿ ಕನ್ನಡ ಸಾಹಿತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹಾಗೆ ಮನಸ್ಸು ಚೆನ್ನಾಗಿ ತೊಡಗಲಿಕ್ಕಂತ ಇನ್ನೊಂದು ತುಂಬ ಸಂದ ರಸವತ್ತಾದ ನನಗೆ ಆಸಕ್ತಿ ಇದ್ದಿದ್ದು ರಸಾಯನಶಾಸ್ತ್ರದ ಬಗ್ಗೆ ಕೆಮಿಸ್ಟ್ರಿಯಲ್ಲಿ ನನಗೆ ಒಳ್ಳೆ ಪರ್ಸಂಟೇಜ್ ಬಂದಿತ್ತು ಬಿ ಎಸ್ಸಿನಲ್ಲಿ ಎಮ್ ಎಸ್ ಸಿ ಧಾರವಾಡ ಹಾಗೂ ಸೆಂಟ್ರಲ್ ಕಾಲೇಜು ಸೀಟ್ ಸಿಕ್ಕಿದ್ರು ಓದಕ್ಕಾಗಲಿ ಬಡತನ ದೊಡ್ಡ ಬಡತನ ಓದೋಕ್ಕಾಗಲ್ಲ ಸೇರಲಿಲ್ಲ ಆನಂತರ ಬಿ ಎಲ್ ಮಾ ಬಿ ಎಲ್ ಎಲ್ಲ ಕಾಲೇಜಿನ ಮಾಡಿದ್ದಾಗ ಎಮ್ ಎ ಕನ್ನಡ ಮಾಡೋದಕ್ಕೆ ನಮ್ಮ ಚಿದಾನಂದ ಮೂರ್ತಿಗಳು ಪ್ರಮುಖವಾದ ಕಾರಣ ಹಾಗೂ ಜಿ ಎಸ್ ಎಸ್ ಅಲ್ಲಿಂದ ಅವರು ಭಾವುಕರಾಗ್ಬಿಡ್ತೇನೆ ಅಲ್ಲಿಂದ ಅವರು ಕೈ ಹಿಡಿದು ನಡೆಸಿದರು ಇಬ್ಬರೂ ಮೂರ್ತಿಗಳು ಜಿ ಎಸ್ ಎಸ್ ನೀನು ಮಾಡೋ ನೀವು ಆಗುತ್ತೆ ನೀವು ನಂಬೋದು ಕರ್ನಾಟಕ ಯೂನಿವರ್ಸಿಟಿ ಪಿ ಡಿಪಾರ್ಟ್ಮೆಂಟ್ಗೂ ಇಂಟರ್ವ್ಯೂ ಎರಡು ಸತಿ ಹೋಗಿದ್ದೆ ನಾನು ನನಗೆ ಸೆಲೆಕ್ಷನ್ ಆಗಲಿಲ್ಲ ಬಟ್ ಹೋಗಿದ್ದುಂಟು ಇಂಟರ್ವ್ಯೂ ಹೋಗಿ ಫೇಸ್ ಇಂಟರ್ವ್ಯೂ ಫೇಸ್ ಮಾಡಿದ್ದುಂಟು ನೀವು ಪಿ ಎಚ್ ಡಿ ಮಾಡು ಅಂತ ಅವರೇ ಆವಾಗ ಈ ಸಬ್ಜೆಕ್ಟ್ ಹರಿದಾಸ್ ಆಂದೋಲನ ತಗೊಂಡಾಗ ಬೆನ್ನಿಗೆ ಇದ್ದಂಥ ವಚನ ಆಂದೋಲನವನ್ನು ತೆಗೆದುಕೊಂಡು ಅದರ ಇನ್ಫ್ಲೂಯೆನ್ಸ್ ಹರಿದಾಸ ಆಂದೋಲನದಲ್ಲಿ ಹೇಗಾಯ್ತು ಅಂತ ತೊಗೊಂಡು ಆಂದೋಲನ ಅನ್ನೋದು ಹೇಗೆ ಮೂಡಿ ಬಂದಿದೆ ಮೂವ್ಮೆಂಟ್ ಹೇಗೆ ಬಂತು ನಲ್ಲಿ ಮೂವ್ಮೆಂಟ್ ಅಂತೀವಿ ಇದು ಅಲ್ಲ ಆಂದೋಲನ ಹೇಗೆ ಮೂಡಿ ಬಂತು ಅನ್ನೋದನ್ನ ಅಭ್ಯಾಸ ಮಾಡಿಕೊಂಡು ಅದರ ಜೊತೆಗೆ ನಮ್ಮ ಮನೆಯ ಒಂದು ಪ್ರವೃತ್ತಿ ಆದಂಥ ಆಳ್ವಾರರ ನಾಲರ ದಿವ್ಯ ಪ್ರಬಂಧವನ್ನು ಜರುಗಿ ಸೇರಿಸ್ಕೊಂಡು ಅವರು ಎಷ್ಟು ಮಟ್ಟಿಗೆ ಕೃಷ್ಣ ಎರಡರಿಂದ ಒಂಬತ್ತರ ಶತಮಾನದಲ್ಲಿ ಹನ್ನೆರಡು ಜನ ಆಗಿ ಹೋಗಿದ್ದಾರೆ ಒಬ್ಳು ಸ್ತ್ರೀ ಇದ್ದಾಳೆ ಅಲ್ಲಿ ಆಂಡಾಳ್ ಬೋಧಾದೇವಿ ತಿರುಪಾವೆ ಹಾಡಿದ್ದಾಳೆ ನಾಚಿಯ ತಿರುವಳೆ ಹಾಡಿದ್ದಾಳೆ ಎಂಥ ಕಾವ್ಯವನ್ನು ಹಾಡಿದ್ದಾಳೆ ಆಕೆ ತಾಯಿ ಆಗಿನ ಕಾಲದಲ್ಲಿ ಆಮೇಲೆ ಆಗಿನ ಕಾಲದಲ್ಲಿ ಅವರು ಮಾನವ ಸಮಾಜ ಮುಖ್ಯ ಅನ್ನೋದನ್ನು ಹೇಳಿದ್ದಾರೆ ಬದುಕು ಸ್ವೀಕರಣೀಯ ಅಂತ ಹೇಳಿದ್ದಾರೆ ಬದುಕಿನ ಮೌಲ್ಯಗಳನ್ನು ನಿರಾಕರಿಸಬಾರ್ದು ಅಂತ ಹೇಳಿದ್ದಾರೆ ದೇವರು ಹೇಳ್ಬೋದು ದೈವಪಾರ್ಮ್ಯ ನೀವು ಬೇರೆ ಬೇರೆ ಹೇಳ್ಬೋದು ಅದಕ್ಕೆ ಸಮನಾಗಿ ನಾಯನ್ ಮಾರು ಬಂದ್ರವಾಗ ಅಲ್ಲಿ ಆರ್ ಅರವತ್ ದಿನ ನಾಯನ್ಮಾರ್ ನಂಜುನ್ಗೂಡು ದೇವಸ್ಥಾನಕ್ಕೆ ನೀವು ಹೋದ್ರೆ ತುಂಬಾ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ತಾರೆ ಅರವತ್ತ್ ಜನ ದಿನ ನಾಯನ್ಮಾರ್ ನೋಡುವುದೇ ಇಲ್ಲ ಮಹಾನ್ ಚೇತನರು ಆ ನಾಯನ್ಮಾರ್ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರವರು ಹಾಗೆ ಇದುವೇ ಇದೆಲ್ಲವನ್ನು ಕ್ರೋಢೀಕರಿಸಿ ಹರಿದಾಸ ಆಗೋರ್ನ ಒಂದು ಅಧ್ಯಯನ ಅಂತ ಆ ಥೇಜಿಸು ಮಾಡಿದ್ದಾಯಿತು ಏಯ್ಟಿ ಫೈವ್ ಜಿ ಜಿ ಎಸ್ ಎಸ್ ಆರ್ಡರ್ ಮಾಡಿದ್ದರು ಆದೇಶ ಕೋಟಿ ಎಂಬತ್ತೈದು ನಾನು ರಿಟೈರ್ ಆಗ್ತಾ ಇದ್ದೀನಿ ಅಷ್ಟೊತ್ತಿಗೆ ನೀನು ಸಬ್ಮಿಟ್ ಆಗಬೇಕು ಅಂತ ಹೇಳಿ ಎಂಬತ್ತೊಂದು ಪ್ರಿ ಪಿ ಎಚ್ ಡಿ ಅಂದರೆ ಅವಾಗ ಎಕ್ಸಾಮಿನೇಷನ್ ಇತ್ತಲ್ಲ ಅದು ಆದಮೇಲೆ ಸಬ್ಮಿಟ್ ಮಾಡಿ ಎಂಬತ್ತೈದಿಗೆ ಎಂಬತ್ತಾರಕ್ಕೆ ಆವಾಗಲೇ ವಾಸ್ ವಾಸ್ಮೈ ಎಕ್ಸಾಮಿನರ್ ಜಿ ವರದರಾಜರಾವ್ ವಾಸನೆ ಎಕ್ಸಾಮ್ನರ್ ಕೆ ಎನ್ ಕೃಷ್ಣರಾವ್ ಫ್ರಮ್ ಉಸ್ಮಾನಿ ವಾಸನೆ ಎಕ್ಸಾಮಿನರ್ ಶಂಕರ್ ಕಿರ್ಲಾಯ ಫ್ರಮ್ ಮಡ್ರಾಸ್ ವಾಸನೆ ಎಕ್ಸಾಮ್ನರ್ ಮರಿಯದ್ ಭಟ್ ವಾಸನೆ ಎಕ್ಸಾಮರ್ ಈಗ ಹೀಗೆ ಒಂದು ಇಷ್ಟು ಜನ ಅವತ್ತಿದ್ದದ್ದು ವೈವೋಗೆ ಅದು ಆಗಿನ ವೈವೋ ಅದು ನೀವು ಯಾಕೆಂದ್ರೆ ನೀವು ಅದೇ ಲೈನಲ್ಲಿ ಇರೋದಿಂದ ಹೇಳ್ತೀನಿ ನೀವು ಅದೇ ಲೈನ್ನಲ್ಲಿ ಇರೋದು ಆ ವೈವೋ ಫೇಸ್ ಮಾಡೋದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬೇಕಾಗುತ್ತೆ ಅಂತ ಅನ್ನಿಸ್ತು ಆವಾಗ ಸ್ವಲ್ಪ ತೊಂದಿದ್ದು ಉಂಟು ಅದು ವೈಭವದಲ್ಲಿ ಏನೆಯಾ ನೀನು ವಾಟಾಳ್ ನಗರದ ಚಳವಳಿ ನೇನೆಯಾ ಹರಿಹಾಸನ ಚಳುವಳಿ ಅಂದ್ರೆ ಅಂತ ಅಂದರು ಕೆ ಎಂ ಕೃಷ್ಣರಾಯರು ನೀನು ವಾಟಾಳ್ ಚಳುವಳಿ ಅಂದ್ಕೊಂಡ್ಬಿಟ್ಯಾ ಇಲ್ಲ ಸರ್ ಆ ಥರ ಅಲ್ಲ ಹಾಗೆ ಹೇಳು ಅಂತ ಒಬ್ರಿಗೊಬ್ರು ಒಬ್ಬರು ಕಲಬುರ್ಗಿಯವರು ಅಷ್ಟೇ ಒಳ್ಳೆ ಪ್ರಶ್ನೆಗಳು ವೀರ ವೈಷ್ಣವರು ಅಂತ ಕೇಳಿದ್ಯೋ ಆಳ್ವಾರನ್ನು ವೀರ ವೈಷ್ಣವರು ಅಂತ ಕರೆದಿದ್ದಾರೆ ಕೇಳಿದ್ಯೋ ಶಾಸನದಲ್ಲಿ ಬಂದಿದೆ ಈ ತರಹ ನಾನು ಯಾಕೆ ಇದನ್ನ ವಿಚಾರ ಹೊರತಾದಂತ ದಯವಿಟ್ಟು ಅಂದ್ಕೋಬೇಡಿ ಈ ತರ ನಾನು ಅರ್ಧಿದಾರ ಹಿಡ್ಕೊಂಡ್ರು ಅವಾಗ ಆಮೇಲೆ ಅವಾರ್ಡು ಆಯಿತು ಆಮೇಲೆ ದೇವರ ಕೃಪೆಯನ್ನು ಮೈಸೂರಿನ ಹೋದಾಗ ಡಾಕ್ಟರ್ ಕೆ ವಿ ರಮೇಶ್ ಅವರು ಚೆನ್ನಾಗಿ ಗೊತ್ತು ಡಾಕ್ಟರ್ ಕೆ ವಿಶ್ವ ರಮೇಶ್ ನೋಡಿದ್ದಾರೆ ನಾಗರಾಜರಾಯರು ಮಹಾನ್ ಮಹಾನ್ ಅದು ರಮೇಶ್ ಚೋಳರ ತಮಿಳನ್ನು ನಿರಾಳವಾಗ್ತಾಯಿದ್ರು ಎಂಟನೇಷ್ಟು ಮಾಕಂದ್ರೆ ತಮಿಳು ಬಹಳ ಇದಾವಾಗ ಡೈಲ್ಯೂಟ್ ಆಯಿತು ಆಮೇಲೆ ಎಂಟನೇಷ್ಟು ಮ ಆದಮೇಲೆ ಅದು ಸೆನ್ ತೋಲ್ ತೋಲ್ಕಾಪಿಯಂ ಮಣಿಮೇಖಲೈ ಅವೆಲ್ಲ ಇದ್ದಂಥ ಒಂದು ಶಿಲ್ಪರಿಗಾರಂ ಆ ತಮಿಳು ಆ ತಮಿಳನ್ನ ಅವರು ನಿರಾಳವ ಗೊತ್ತಾಯಿದ್ರು ಅವರ ನೇತೃತ್ವದಲ್ಲಿ ದೇವರ ಕೃಪೆಯಿಂದ ನಾನು ಅವಾಗ ಆ ದೇವ್ರ ಕೃಪೆಯಿಂದ ಅಂತ ಮಾತನ್ನು ಹೇಳ್ತಾನೆ ಅಲ್ಲಮ್ಮ ದೇವರ ನಂಬುದೇನೆ ಗುಹೇಶ್ವರ ಅಂತಂದಾಗ ಅವನು ಇಲ್ಲಿರೋ ದೇವ್ರನ್ನ ನೋಡಿದ್ದಾನು ಹೊರಗಿನ ದೇವರಿಗಿಂತ ಈ ದೇವರವನು ಮುಖ್ಯ ಅವಾಗೆ ಮೇಡಮ್ ಅಲವನ ಬಗ್ಗೆ ಒಂದು ಡಿಸೈಫರ್ ಮಾಡಿದ್ದಾರೆ ಶಬ್ದವನ್ನು ಸ್ವಲ್ಪ ಮಟ್ಟಿಗೆ ಅದರಿಂದಾಗಿ ಆವಾಗ ಆ ತಮಿಳು ಅದು ಆಮೇಲೆ ನೋಡಿ ಅವ್ರು ಹೇಳಿದ್ರು ಸೊ ಸೋಶಿಯೋ ಸೋಷಿಯೋ ರಿಲಿಜಿಯಸ್ ಕಲ್ಚರಲ್ ಯುನಿಟಿ ಆಫ್ ಇಂಡಿಯಾ ಆ್ಯಸ್ ಗ್ಲೀನ್ ಫ್ರಮ್ ಇನ್ಸ್ಕ್ರಿಪ್ಷನ್ಸ್ ಅದನ್ನು ಮಾಡಿಸಿದರು ಅದು ಇಂಗ್ಲೀಷಲ್ಲಿ ಬರದೆ ಅದಕ್ಕೆ ಡಿಲಿಟ್ ಬಂತು ಸರಿ ಆಯಿತು ಹಾಗೆ ಆಮೇಲೆ ಅವರೇ ಒಂದು ನಾವು ಅವರ ನೇತೃತ್ವದಲ್ಲಿ ನಾವು ಮಾಡಿದ್ದು ಅರೇಬಿಕ್ ಅಡ್ಮಿನಿಸ್ಟ್ರೇಟಿವ್ ಟರ್ಮ್ಸ್ ಫೌಂಡ್ ಇನ್ ಇನ್ಸ್ಕ್ರಿಪ್ಷನ್ಸ್ ಆಫ್ ಹಳಗನ್ನಡ ಪೂರ್ವ ಕನ್ನಡ ಕನ್ನಡ ತೆಲುಗು ತಮಿಳ್ ಮಲಯಾಳಂ ಸ್ಯಾನ್ಸ್ಕ್ರಿಟ್ ಪ್ರಾಕೃತ್ ಎಲ್ಲ ತಗೊಂಡು ಮಾಡಿದ್ವಿ ಅದು ಎ ಟು ಡಿ ಪಬ್ಲಿಷ್ ಆಗಿದೆ ಐ ಸಿ ಎಚ್ ಆರ್ನಿಂದ ಪಬ್ಲಿಷ್ ಆಗಿದೆ ಅದರಲ್ಲಿ ನಾನು ಅವರ ಜೊತೆ ಕೆಲಸ ಮಾಡಿದೆ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಆಯಿತು ಇದು ಇಷ್ಟು ಹಾಗೆ ಈಗ ಏನೇ ನಾವು ತಗೊಂಡು ನಮ್ಮ ನಾ ಹೇಳಿದಾಗ ನಮ್ಮ ಮೇಡಮ್ ಒಂದು ಮಾತು ಹೇಳಿದ್ದಾರೆ ಅಲ್ಲಮ ಬಗ್ಗೆ ಒಂದು ಮಾತು ಹೇಳಿದ್ದಾರೆ ಅಲ್ಲ ಅದ ಅಲ್ಲ ಹಾಗೇನು ನನಗೆ ಒಂದ್ಸತಿ ಜಾನ್ ಬುನಿಯನ್ ಬಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಜ್ಞಾಪಕ ಬಂತು ಸ್ವಲ್ಪ ಮಟ್ಟಿಗೆ ಬಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಅಂತ ಒಂದು ಇಂಗ್ಲೀಷ್ ಒಂದು ಪುಸ್ತಕ ಇತ್ತು ತುಂಬಾ ಚೆನ್ನಾಗಿದೆ ಪ್ರಾರಂಭಾರ್ಥ ಯಾತ್ರಿಕನ ಪ್ರಗತಿ ಪಥ ಹೇಗಿದೆ ಜಾನ್ ಬುನಿಯನ್ ಅಂತ ಇನ್ ನೋ ಕ್ರಿಶ್ಚಿಯನ್ ಬ ಎಷ್ಟು ಚೆನ್ನಾಗಿ ಸಾರ್ವತ್ರಿಕವಾಗಿ ಚರ್ಚೆ ಮಾಡ್ತಾನೆ ಆ ಪುಸ್ತಕದಲ್ಲಿಂದ್ರೆ ಅಲ್ಲಿ ಓದ್ಲಿ ಗೊತ್ತಾಗ್ತದೆ ಬುನಿಯನ್ಸ್ ಬಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಅಂತ ಅಲ್ಲಮ ಅಂಥ ಒಂದು ಪಾರಮಾರ್ಥ ಪತಿ ಕಟ್ಟುನಿಟ್ಟಾದ ಪಾರಮಾರ್ಥ ಪತಿ ಅವನು ಅಲ್ಲಮ ಅನ್ನೋ ದೃಷ್ಟಿಯಲ್ಲಿ ಅವನು ಕಟ್ಟುನಿಟ್ಟಾಗಿ ಅಕ್ಷರಶಃ ನಿರ್ಮಾಯ ಅವನು ನಿರ್ಮಾಯ ಅನ್ನೋ ಪರ ಅವನು ತುಂಬಾ ಒಪ್ಪುತ್ತೆ ಹಾಗೆ ನಿರ್ಮಾಯ ಆಮೇಲೆ ಅವನು ಅಂಕಿತವೂ ಹಾಗೆ ಗುಹೇಶ್ವರ ಅನ್ನೋದ ಅಂಕಿತ ತಾನಾಗಿ ಬಂದಿರತಕ್ಕಂಥದ್ದು ಗುಹೇಶ್ವರ ಅಂತಾನೆ ಗೊಗ್ಗೇಶ್ವರ ಅಂತಾನೆ ಗುಹೇಶ್ವರ ಅಂತಾನೆ ಗುಹೇಶ್ವರ ಅಂತ ನಮಗೆ ಬಗ್ಗೆ ಬಳಕೆಯಲ್ಲಿ ಬಂದಿರ್ತಕ್ಕಂಥದ್ದು ಇದೇ ಗುಹೆ ನೀಲಕೋಯ ಮಧ್ಯ ವಿಧ್ಯುಲ್ಲೇಖೇವ ಭಾಸ್ವರ ನೀಶೋಕವ ತನ್ವೀ ಪೀತಾ ಅಸ್ವತ್ಯಮ ತಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿ ಸಬ್ರಹ್ಮ ಸಶಿವ ಸೇಂದ್ರಃ ಸೇಂದ್ರ ಸೋಕ್ಷರ ಪರಮಸ್ವರಂತ ನಾವು ಏನ್ ಹೇಳ್ತೀವೋ ಅದು ಅನಮ ಅಕ್ಷರಶಃ ಸಾಧಿದಿಲ್ಲ ಅದು ನಾವು ಗಮನಿಸ್ತಕ್ಕಂಥದ್ದು ವೈದಿಕ ಹಿನ್ನೆಲೆಯಲ್ಲಿ ನಾನು ವೇದಮಂತನ ಹೇಳಿರ್ಬೋದು ಈಗ ಅನೇಕ ಜನ ನಮ್ಮ ಎಲ್ಲ ಬೆಟ್ಟಗಳಲ್ಲೂ ವೇದ ಶುಕ್ತ ಶ್ರೀ ಶುಕ್ತ ಹೇಳಿ ಹೇಳ್ತಾರೆ ಹೇಳಿ ಇರುವುದಿಲ್ಲ ಆ ಈ ಎರಡು ಸಾಲಗಳಂತ ಗಮನಿಸಿದ್ವಿ ನೀಲತೋಯ್ದ ಮಧ್ಯ ವಿದ್ಯುಲ್ಲೇಖವ ಭಾಸ್ವರ ನೀವಾರ ಶೂಕ ಒತ್ತಲ್ಲಿ ಪೀತಾ ಭಾಸ್ವತ್ಯನೋಪು ಹೊಳಿತಾ ಇದೆ ಅದು ಅಚ್ಚುಕಟ್ಟಾಗಿ ಹೊಳಿತಾ ಇರ್ತೇನೆ ಅಂತ ಆ ಹೊಳಕಕ್ಕೆ ಆ ಹೊಳಪಿಗೆ ಯಾವುದೂ ನಿಲ್ಕೋದಿಲ್ಲ ಸ್ಫಟಿಕ ಶುದ್ಧ ಸ್ಫಟಿಕ ಶೃಂಗಾಶ್ ಅಂತ ಹೇಳ್ತೀವಿ ನೀಲತೋ ಇದೆ ಮಧ್ಯಸ್ಯ ನೀಲತೋ ಇದೆ ಅದು ನೀಲ ಕಡಲು ಇಲ್ಲಿ ನೀಲ ಕಡಲು ಇಲ್ಲಿ ಸು ವೀನಾಕೇವ ಬಂದಿದೆ ಇಲ್ಲಿ ಸುಪೀರಿಯರ್ ವೀನಾಕೇವ ಬಂದಿದೆ ಇಲ್ಲಿ ಆಯೋರ್ಪ ಇದೆ ಇಲ್ಲಿ ರಕ್ತನಾಳ ಇದೆ ಇಲ್ಲಿ ನಡೆತಕ್ಕಂಥ ವ್ಯಾಪಾರವೇ ಬೇರೆ ತಸ್ಯ ಶಿಖಾಯ ಮಧ್ಯೆ ಶಿಖಾ ಇಲ್ಲದೆ ಇದ್ರೆ ಹಾಟ್ಗೆ ಹಾಕೊಂತಾರೆ ಹೆಣ ಬಿಟ್ಕೊಂತಾರೆ ಶಿಖಾ ಅಂದ್ರೆ ಅಗ್ನಿ ಶಿಖಿ ಅಗ್ನಿ ಬರೀ ಶಿಖಾಂತ ಅಂದ್ರೆ ಜುಟ್ಟಲ್ಲ ಶಿಖಿ ಅಂದ್ರೆ ಅಗ್ನಿ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಅದು ಅಲ್ಲಮ ಕಂಡಂತ ಸತ್ಯ ಅದಕ್ಕೆ ಅವನಿಗೆ ಅಲ್ಲಮ್ಮ ಅಂತ ಒಂದು ನಾಮ ಅಂತ ನನ್ನ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಅನ್ನಿಸ್ತು ಕೇವಲ ಪ್ರಕೃತಿ ಮಾತ್ರವಲ್ಲ ಈ ಕಾಳಿದಾಸನ ಆ ಎಂಟು ಎದಿನ ಮರಿತಕ್ಕಂಥದ್ದು ನಮ್ಮ ಕಭಿನ ಕಾಳಿದಾಸ ಬಸವಶಾಸ್ತ್ರ ಸುಂದರವಾದ ಟ್ರಾನ್ಸ್ಲೇಷನ್ ಕೊಡ್ತಾರೆ ಅದಕ್ಕೆ ಆವುದು ಧಾತೃ ಸೃಷ್ಟಿಯೊಳ್ ಮೊದಲ್ ಪುತಹವ್ಯಮ ನಾಂಪು ದಿನ ಆವು ಕಾಲಕರ್ತರುಗಳು ಯಾವುದು ಆ ರೀತಿಯಾಗಿ ಇರ್ತಕ್ಕಂಥದ್ದು ಅಂಥ ಒಡಲೆಂಟರಿಂದ ಮೆರೆದ ಈಶನ್ ಒಡರ್ಚುಗೆ ಯಮಗೆ ಮಂಗಳ ಕಾಳಿದಾಸ್ ಬಸವ ಶಾಸ್ತ್ರ ಬೇರೆ ಬೇರೆ ನಾಟಕಗಳಂತ ಗಮನಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಅದರಲ್ಲಿ ಆ ಆ ರೀತಿ ಅವ್ರು ಹೇಳ್ತಾರಲ್ಲ ಅದನ್ನ ನಾವು ಗಮನಿಸಿದಾಗ ಅದೇ ರೀತಿಯಾದಂತ ವ್ಯಕ್ತಿತ್ವ ಅಲ್ಲವನಲ್ಲಿ ತಾನೇ ತಾನಾಗಿ ಪ್ರಕೃತಿಕವಾಗಿ ಪ್ರಕೃತಿಯನ್ನು ಮೀರಿ ಯಾವ ರೀತಿ ನಮ್ಮ ಗೀತೆಯಲ್ಲಿ ಪರಾಪ್ರಕೃತಿ ಅಪರಾ ಪ್ರಕೃತಿ ಬರ್ತದೋ ಅಪರಾ ಪ್ರಕೃತಿನ ಕಣ್ಣು ಕಾಣಲ್ಲ ಕಣ ಅರ್ಜುನ ಪರಾಪ್ರಕೃತಿನ ಕಣ್ಣು ಕಾಣುತ್ತೆ ನೀನು ಅನುಭವಿಸ್ತೀಯೇ ನೀನು ಅನುಭವಿಸ್ತೀಯೇ ಅನುಭವಿಸೋದ್ ಕಡಿಮೆ ಮಾಡ್ಕೋ ನನ್ನಲ್ವಾ ಏ ಯಥಾ ಮಾಂ ಪ್ರಪದ್ಯಂತೆ ಮಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನು ವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ ಅಂತ ಹೇಳ್ತಾರೆ ನಾನು ಅನುಸರಿಸ್ತಾರೆ ಕಣೋಕಲ್ ಅದನ್ನೆಲ್ಲ ಅಲ್ಲಮ್ಮ ತನ್ನ ಜೀವನದಲ್ಲಿ ಸಾಧಿಸಿಬಿಟ್ಟಿದ್ದಾರೆ ಅಂತ ಗಮನಿಸ್ತೀವಿ ಅದು ನನಗೆ ವಿಶೇಷ ಕಂಡದ್ದು ಅಲ್ಲಮನಲ್ಲಿ ಬೇರೆ ನಾವು ರಾಘವಾಂಕನ ಚಾಮರಸ ಆ ಅಲ್ಲಮ ಪ್ರಭುವಿನ ಈ ಒಂದು ಪ್ರಭು ಲಿಂಗ ಲೀಲೆ ಅಂತಲೇ ಕರೀತಾನೆ ವಿನೋದ ಇಡೀ ಜಗತ್ತೇ ಅವನಿಗೆ ವಿನೋದ ಆಗುತ್ತೆ ಭಗವಂತನಿಗೆ ಆ ರೀತಿ ಪ್ರಭುವಿಗೆ ಲೀಲಾವಿನೋದ ಕಂಡದ್ದು ಅವನ ಇಡೀ ಜಗತ್ತಿನಲ್ಲಿ ಅವನ ಜೀವನದಲ್ಲಿ ಕಂಡಂತಹ ಅನೇಕ ಶರಣರು ವಚನಕಾರರು ಆ ಕೆಲವರನ್ನು ತಿದ್ದಿದ್ದು ಬಸವಣ್ಣನ ಚಂದ್ರ ಸೇರಿಸ್ಕೊಂಡಿದ್ದು ಇಡೀ ಮೂಮೆಂಟ್ ವಚನ ಮೂಮೆಂಟ್ ಏನಿದೆ ಆ ವಚನ ಮೂಮೆಂಟ್ ಅನ್ನ ತುಂಬಾ ಚೆನ್ನಾಗಿ ತಂದವರಲ್ಲಿ ಪ್ರಪ್ರಥಮವಾಗಿ ಬಂದವನು ಅಲಮ ಹೇಳಿ ನಾವು ಗುರುತಿಸ್ತೇವೆ ವೇರದಾಸಿಮ ವಚನಗಳಲ್ಲಿ ನಾವು ಹಳಮ ಅಂತ ಹೇಳ್ತೀವಿ ಈಗ ಬೇರೆ ಬೇರೆ ವಚನಕಾರವನೇ ನಾವು ಗಮನಿಸ್ತೇವೆ ನಿಜ ಅಲ್ಲಮನ ವ್ಯಕ್ತಿತ್ವ ಅಲ್ಲಮನ ವಚನಗಳು ವಚನಗಳಲ್ಲಿ ಅಗಿ ಒಂದು ಎರಡು ಅರ್ಥ ಇದೆ ಒಂದು ಹೊರಗಿನ ಅರ್ಥ ಒಂದು ಒಳಗಿನ ಅರ್ಥ ಒಂದು ಹೊರಗಿನ ಅರ್ಥ ಕೂಡ ಅರ್ಥ ಆಗೋಕ್ ಒಳಗಿನ ಅರ್ಥ ಇನ್ನೂ ಕಷ್ಟ ನಾಮರೂಪ ಕ್ರಿಯೆಗಳು ಅಂತ ಹೇಳ್ಬಿಡ್ತಾ ನಾವು ನಾಮರೂಪ ಕ್ರಿಯೆ ಏನದು ಇಷ್ಟು ಶೀಜ್ ಹೇಳ್ತಾರಲ್ಲ ನಾಮ ರೂಪ ಕ್ರಿಯೆಗಳು ಅಂತ ಹೇಳ್ತಾರಲ್ಲ ಅಲ್ಲಿ ಹೆಸರು ಮಾತ್ರವೇ ಆ ಶರೀರಕ್ಕೆ ಹೆಸರು ಹೃದಯ ಕೀರ್ತದಲ್ಲಿ ಬರುತ್ತೆ ಯಾರು ತದ್ಕೊಂಡಿದ್ಲೋ ಹೋದ್ಮೇಲೆ ನನ್ನ ಗಂಡನ ಹೆಣ ಇದು ಆಶಿಗಾಕಿ ಹೇಳ್ತಾರೆ ಅಂತ ಎಷ್ಟು ಹೇಳಿ ಅಂತ ನಗ್ನವಾದ ಸತ್ಯವನ್ನು ದಾಸರು ಹೇಳಿದ ಆಮೇಲೆ ಹೇಳಿದ್ದನ್ನ ಸಾವಿರದ ನಾನೂರ ಎಂಬತ್ನಾಲ್ಕರಿಂದ ಸಾವಿರದ ಐನೂರ ಅರವತ್ನಾಲ್ಕು ಪೂರ್ವದಾಸಿದ್ದು ಅದನ್ನು ಸಾವಿರದ ನಾನ್ನೂರ ಮೂವತ್ತು ನಾಲ್ಕು ಮೂವತ್ತು ಇಪ್ಪತ್ತು ಇನ್ನು ಇನ್ನು ಹದಿಮೂರನೇ ಹನ್ನೆರಡು ಹದಿಮೂರನೇ ಶತಮಾನ ಇದ್ದಂಥ ಅಲ್ಲಮ ಇನ್ನೂ ಹಿಂದೆ ಇದ್ದಂಥ ಅಲ್ಲಮ ಹೇಳ್ತಾನೆ ಸಾವಿರದ ನಾನ್ನೂರ ಮೂವತ್ತು ಚಾಮರಸನ್ ಕಾಲ ಅಂತ ಹೇಳ್ತಾರೆ ತೂರ್ಕುಮಾರ್ ಯಾರ ಸಾವಿರದ ನಾನ್ನೂರ ಐವತ್ತೊಂದು ಡಿಸೈಡ್ ಮಾಡಿದ್ದಾರೆ ಅವರಿಬ್ಬರಲ್ಲೂ ಪರಸ್ಪರ ಕಂಡಿರುವ ಅವಕಾಶವಿದೆ ಅಂತ ಹೇಳ್ತಾರೆ ಅದನ್ನು ನಮಗೆ ಈಗ ಈಗ ಪ್ರಸ್ತುತ ಪ್ರಭುಲಿಂಗ ನೀರೆ ಚಾಮರಸನ ಆ ಪ್ರಭುಲಿಂಗ ನೀರೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಅಥವಾ ರಾಘವಾಂಕನ ನಮ್ಮ ಒಂದು ಇನ್ನೊಂದು ಅವನು ಶಿವ ಶಿವಪುರಾಣವನ್ನು ಮಾಡಿದ್ನಲ್ಲ ಅದ್ರ ಎಲ್ಲದರ ಕಮೆ ಕಂಪೇರ್ ಮಾಡಿದಾಗ ವಚನಗಳಲ್ಲಿ ಅಲ್ಲಮ್ಮನ ವಚನ ನಮಗೆ ಎಷ್ಟು ಅರ್ಥವಾಗುವುದು ಕಷ್ಟವೋ ಅಷ್ಟೇ ನಾವು ಮತಿಸಿ ಹೋದಾಗ ಅಲ್ಲಿ ತೋರ್ತಕ್ಕಂಥ ಸೌಂದರ್ಯ ಅದು ಅಪ್ರತಿಮವಾದ್ದು ಅದು ನಿಲ್ಕೋದಿಲ್ಲ ಯಾವುದಕ್ಕೂ ನಿಲ್ಕೋದಿಲ್ಲ ಹಾಗಾದ್ರೆ ಅವನ ಏನು ಹೇಳ್ತಾರೆ ನಾವೆಲ್ಲರೂ ಹೇಳ್ತೀವಿ ವಚನ ವಚನ ಅಂತ ಏನು ವಚನ ಅಂದ್ರೆ ಏನು ಹೇಳ್ತೀವಿ ನೀವು ವಾಚನ ಅಂತೀರೋ ವಚನ ಅಂತೀರಿ ವಾಚನ ಅಂದ್ರೆ ವಾಚಿಸ್ತೀರಿ ಹೋಗ್ತೀವಿ ವಚನಕ್ಕೆ ನೀವೇನು ಹೇಳ್ತೀರಿ ಅಲ್ಲಿ ವಚನ ಅದು ಮಾತು ಅಲ್ಲ ಅದು ಮಾತು ಅಲ್ಲ ಮಾತಲ್ಲದೆ ಮತ್ತಿಸಿ ಬಂದಂತ ಅಚ್ಚುಕಟ್ಟಾದ ಹೃದಯಂಗಮವಾದ ಭಕ್ತಿಯುತವಾದ ಪ್ರಪಂಚವನ್ನು ನೋಡ್ತಕ್ಕಂಥದ್ದು ಪ್ರಪಂಚದಲ್ಲಿರ್ತಕ್ಕಂಥ ಒಂದು ಮಾಯೆಯನ್ನು ಮಾಯನ್ನು ತೋರಿಸ್ಕೊಡ್ತಕ್ಕಂಥದ್ದು ಇದು ಶುದ್ಧವಾದ ಬದುಕು ಅಂತ ಹೇಳ್ತಕ್ಕಂಥದ್ದು ಸಮಾಜದ ಎಲ್ಲರೂ ನಮ್ಮ ಜೊತೆ ಇನ್ವಾಲ್ವ್ ಆಗಬೇಕು ಅಂತಕ್ಕಂಥ ಸಾಮಾನ್ಯ ಚಳವಳಿ ಎಲ್ಲವನ್ನು ಅನ್ನಮ್ಮನ ವಚನಗಳಲ್ಲಿ ಘನೀಭವಿಸಿರ್ತಕ್ಕಂಥದ್ದು ನಾನು ನೋಡ್ತೇನೆ ಅನ್ನ ಒಳಗೆ ಹೋಗ್ಬೇಕು ಸ್ವಲ್ಪ ಅದರ ಮಟ್ಟಿಗೆ ನಾರಿ ಕೆಳಪಾಕ್ವೆ ಅದು ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲಿ ಹೇಗೆ ತೆಂಗಿನ ಬವರವನ್ನು ಹತ್ತಿ ತೆಂಗಿನಕಾಯಿ ಬಳ್ಳೆ ಬಳಿ ತೆಂಗಿನಕಾಯಿ ಕೆಳ್ದು ಕೆಡ್ದು ಅದನ್ನ ಚೊಚ್ ಕೊಚ್ಚಿ ಆಮೇಲೆ ಕಾಯಿ ಮಿಠಾಯಿ ಮಾಡಿದ್ರೆ ತಿಂತ ಮಿಠಾಯಿ ತಿಂತಿದ್ದು ಹಂಗೆ ಆಗ್ತಾ ಬಂತವ ತೆಂಗಿನಕಾಯಿ ಹೇಗಾಯಿತು ಒಡೆದಿದ್ದ ಹಾಗೆ ಕಿತ್ತಿದ್ದ ಹಾಗೆ ಅದು ನಾರಿ ಕೇಳು ಪಾಕ ಒಂಚುಮ ವಚನ ಅದು ನಾರಿ ಕೇಳು ಪಾಕ ಅಂದೆ ಅನ್ಬೇಕು ಕದಡಿ ಪಾಕ ಅಲ್ಲ ಪಾಕ ಅಂತೂ ಅನ್ವೇ ಅಲ್ಲ ಹಾಗಾದ್ರೆ ನೀವನ ಆ ಬಗ್ಗೆ ನಮ್ಮ ಹರಿಹರ ಕವಿ ಬರ್ತಿರ್ತಕ್ಕಂಥ ಪ್ರಭುದೇವರಗಳಲ್ಲಿ ಮಟ್ಟಿಗೆ ಅವನ ಸಮಸ ಅವನ ವ್ಯಕ್ತಿತ್ವವನ್ನು ಹಾಗೆ 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 ಡಿಸ್ಕಸ್ ಮಾಡ್ಕೊಂಡು ಬರ್ತಾನೆ ಈ ದೃಷ್ಟಿಯಲ್ಲಿ ವಚನಗಳನ್ನು ಕುರಿತು ದೇವ ಕೃಪೆ ರಾಮ ರಾಮಶೇಷ ಸ್ವಲ್ಪ ಅಭ್ಯಾಸ ಮಾಡಲ್ಲ ಅಭ್ಯಾಸ ಮಾಡಿ ಆಗಿ ನಾನು ಹರಿಹರನ ರಗಳೆಗಳು ಒಂದು ಸಂಖ್ಯಾ ನಿರ್ಣಯ ಹಿರೇಮನವರು ಈಶ್ವರನ್ ಅವರದ್ದನ್ನು ನಾನು ಓದ್ಕೊಂಡಿದ್ದೆ ವಚನಗಳ ಬಗ್ಗೆ ವಚನ ಧರ್ಮ ಸಾರ ಒಂದು ಸಾಮಾನ್ಯವಾದ ಗ್ರಂಥ ಎಂ ಆರ್ ಶ್ರೀನಿವಾಸ ಮೂರ್ತಿ ಅವರದು ವಚನಗಳನ್ನು ಕುರಿತು ನಮ್ಮ ಪಿ ವಿ ನಾರಾಯಣವರು ಸಾಂಸ್ಕೃತಿಕ ಮೂರ್ತಿಗಳ ನೇತೃತ್ವವಲ್ಲೇ ಮಾಡಿರ್ತಕ್ಕಂಥ ಥೀಸಿಸ್ ಅದು ಆದರೆ ಇನ್ನೂ ನಮಗೆ ಹಾಗೂ ಹಳಕಟ್ಟಿ ಮುಂಜಾದವರ ಒಂದು ಗ್ರಂಥಗಳ ಪೀಠಿಗೆಗಳನ್ನು ನಮಗೆ ಮೇಷ್ಟ್ರು ಶ್ರೀ ದೇಶಸ್ ಅವರಲ್ಲಿ ಹೇಳೋದು ಪೀಠಿಗೆ ಓದಬೇಕಾಯ ನೀನು ಪ್ರಸ್ತಾವನೆ ಓದಬೇಕಾಯ ನೀನು ಅಂತ ಹೇಳುದು ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಏನು ಯಾರು ಹೇಗೆ ಏನು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಅದು ಈ ಪ್ರಭುಲಿಂಗ ಲೀಲೆಯಲ್ಲಿ ಒಂದು ಉನ್ನತವಾದ ನಾನು ಸ್ವಲ್ಪ ಹಾಗೆ ಮೇಡಮ್ ದೊಡ್ಡವರು ಎಲ್ಲರೂ ಬಂದಿದ್ದೀರಿ ಅಂತ ಒಂದು ಎರಡು ಮಾತು ಸಾಲು ಹಾಗೆ ಅಂದರೆ ಅದಕ್ಕೋಸ್ಕರ ನೋಟ್ಸ್ ಮಾಡ್ಕೊಂಡು ಬಂದೆ ರಾಜರತ್ನಂ ಹೇಳೋರು ಯಾವತ್ತೂ ನಿನ್ನ ಹಂಡೆ ಖಾಲಿ ಆಗುತ್ತೋ ಹೇಳಕ್ ಬರಲಾಕೋಣೋ ಸ್ವಲ್ಪ ಸರಿಯಾಗಿ ತಯಾರು ಮಾಡ್ಕೊಂಡು ಹೋಗುವಂತ ನಲವತ್ತ್ ವರ್ಷ ಪಾಠ ಮಾಡಿದಂಥ ಡಿ ಎಲ್ ನರಸಿಂಹಾಚಾರ್ಯರು ಕೊನೆ ಪೀರಿಯಡ್ನಲ್ಲಿ ಒಂದು ಗಂಟೆ ಪಾಠವನ್ನು ಮುಕ್ಕಾಲು ಗಂಟೆಗೆ ನಿಲ್ಲಿಸಿದಾಗ ಇನ್ನು ಹದಿನೈದು ನಿಮಿಷ ಇದೆ ಅಂತ ಆಗಿನ ಕಾಲದವರು ಗುಂಡಾಲ ತೆಗೆ ಭಾಷೆಯಲ್ಲಿ ನೋಡಿಕೊಂಡಾಗ ಹುಡುಗರು ಕೇಳಿದಂತೆ ಯಾಕೆ ಹೀಗೆ ಅಂತ ಇನ್ನು ಕಾಲು ಗಂಟೆಗೆ ನನ್ನ ಹತ್ರ ಇಲ್ಲ ಇಲ್ಲ ಹಂಡೆ ಖಾಲಿ ಆಗೋಯ್ತು ಇವತ್ತು ಪಾಠ ಟಿಪ್ಪಣಿ ಮಾಡ್ಕೊಂಡು ಬಂದಿದ್ದು ಮುಕ್ಕಾಲು ಗಂಟೆಗಾಲ ಮಾತ್ರ ಆಯಿತು ಅಂತ ಡಿ ಎಲ್ ನರಸಿಂಹಾಚಾರ್ಯರು ಕಾ ಕ್ಲಾಸ್ನಲ್ಲಿ ಹೇಳಿದ್ರು ಅಂಥ ವ್ಯಕ್ತಿ ಅಂತ ಡೇಲಲ್ಲಿ ಏನು ಆಮೇಲೆ ಬಲ್ ಬಲ್ಲಿರಿ ನಾನು ಹೇಳಕೋ ಅದೇ ರೀತಿ ನಮ್ಗೆ ಅಚ್ಚುಕಟ್ಟಾಗಿ ಇದ್ದವರು ಕಾವ್ಯ ರಘವಾಶ್ಯರು ಕಾವ್ಯ ರಘವಾಶ್ಯರು ಮಹಾನ್ ಮಹಾನ್ ವ್ಯಕ್ತಿ ಒಳ್ಳೆ ಗ್ರೀಕ್ನಲ್ಲಿ ಚೆನ್ನಾಗಿ ಇದ್ದಂತ ವ್ಯಕ್ತಿ ಪ್ರಾಕೃತ ಚೆನ್ನಾಗಿ ಬರ್ತಾರೆ ಕಾವ್ಯ ರಘವಂಶ ಅವರಿಗೆ ತೀರಂ ಶ್ರೀಕಂಠಯ್ಯನವರು ಅಮೆರಿಕಾಯಿಂದ ಬಂದಾಗ ಮಹಾರಾಜ ಕಾಲೇಜಿನಲ್ಲಿ ಅವರಿಗೆ ಹೆಡ್ ಡಿಪಾರ್ಟ್ಮೆಂಟ್ ಅನ್ನ ಬಿಟ್ಕೊಟ್ಟಂತ ಕಾವೇರಘವಾಸ ಹೇಳ್ತಾರೆ ನಂದು ಹಳೆ ಕನ್ನಡದ ಭಾಷಾ ವಿಜ್ಞಾನ ಕಣೋ ಶ್ರೀಕಂಠಯ್ಯ ರೋಲ್ಸ್ ರಾಯ್ಸು ಟ್ರಾವೆಲ್ ಮಾಡಿದ್ದಾನೆ ಅಮೆರಿಕ ಎಲ್ಲ ನೋಡ್ಕೊಂಡು ಬಂದಿದ್ದಾನೆ ಅವನ ಭಾಷಾ ವಿಜ್ಞಾನ ನೀವು ಕೇಳಿ ಅಂತ ಅಂದರೆ ಒಬ್ಬ ಗುರುಗಳು ಒಬ್ಬ ಶಿಷ್ಯನನ್ನು ಪ್ರಾಮಾಣಿಕರು ಇದೇ ಇದೆಲ್ಲ ಈ ನಿಮ್ಮೆಲ್ಲದು ನೀವೆಲ್ಲ ನನಗೆ ಗುರುಗಳು ನೀವೆಲ್ಲ ನನಗೆ ಗುರುಗಳು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ನಿಮ್ಮೆದುರಿಗೆ ಒಂದೆರಡು ಮಾತನ್ನು ಆಡ್ತಾರೆ ಅಲ್ಲಿ ಇದೊಂದು ದೈತ್ಯ ಇದು ಎಂ ಜಿ ನಾಗರಾಜ್ ಒಂದು ದೈತ್ಯ ದೈತ್ಯ ಇದ್ದಾಗಿ ನೀವು ಶಶಿಕಲಾ ಅಂತ ಹೆಸರು ಶಶಿಕಲಾ ಆದರೂ ಅಲ್ಲಿ ಪೌರ್ಣಿಮೆ ಅಮಾವಾಸ್ಯ ಅವ್ರಿಗೆ ಅನ್ವಯಿಸೋದಿಲ್ಲ ಎಲ್ಲ ಮೀರಿದ ಶಶಿಕಲೆ ಅವರು ಈ ಮಹಾನ್ ಭಾವರು ಈಗ ಪರಿಚಯ ಆಯ್ತು ಎಲ್ಲರೂ ನಿಮ್ದು ಎಲ್ಲರನ್ನ ನೋಡಿದ್ದಾ ಎಲ್ಲರೂ ನೋಡಿ ಅದರಿಂದಾಗಿ ನಮಗೆ ಅನಿಸಿದ್ದು ಯಾವ ರೀತಿ ಆ ಪ್ರಭುಲಿಂಗ ಲೀಲೆಯ ಒಂದು ಅಹ್ ಚುಕಟ್ಟಾದ ನೆರೆತ ಒಂದು ಚೆನ್ನಾಗಿ ಬರ್ತದೋ ನಾಮ ರೂಪ ಕ್ರಿಯೆ ಅನ್ನೋ ಮೂರು ಮಾತಿದೆಯಲ್ಲ ಆ ಮೂರು ಮಾತು ಗುರು ಲಿಂಗ ಜಂಗಮ ನಾಮ ರೂಪ ಕ್ರಿಯೆ ನಮ್ಮಲ್ಲಿ ರಾಮಾನುಗರಲ್ಲಿ ಚಿತ್ತು ಅಚಿತ್ತು ಈಶ್ವರ ಅಂತೀವಿ ನಾವು ಅಷ್ಟು ಇಲ್ಲಿ ನಾಮ ರೂಪ ಕ್ರಿಯೆ ಗುರು ಲಿಂಗ ಜಂಗ ಮೂರು ಸ್ವಾರಸ್ಯವಾದ್ದು ಆ ಮೂರು ಲಿಂಗ ಮೂರನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಶಕ್ತಿ ವಿಶಿಷ್ಟಾದ್ವೈತ ಸ್ವಲ್ಪ ಅಭ್ಯಾಸ ಮಾಡ್ತು ಚಾಚಾನಿಯವರು ವಾಚನ ಸಂಕಲಗಳ ಬಹಳ ಹಿಂದೆ ನಮ್ಮ ನಾಗರಾಜವರ ಹಿಂದೆ ಸ್ವಲ್ಪ ಮಟ್ಟಿಗೆ ಅದೆಲ್ಲ ಬಲ್ಲ ಎಲ್ಲ ಬಲ್ಲವರ್ದಿದೆ ಅಲ್ಲ ಅದರಿಂದ ಬಲ್ಲವರ ಬೆಲ್ಲ ಆಗಿರ್ಬೇಕು ಇವಲ್ಲಾಗಿರ್ಬೇಕು ಬೇಡ ಇನ್ನು ಆ ಹೆಸರು ಆಪ ಆಹಾರ ಕ್ರಿಯೆ ನಿಷ್ಕಲವಾದ ಪರವಸ್ತು ನಿರಾಮಯಂ ನಿರಾಕಾರಂ ನಿರ್ಗುಣಂ ನಿರ್ಮಲಂ ಶಿವಂ ಜ್ಯೋತಿರ್ಮಯಂ ನಿರಾಲಂಬಂ ಅನುಪಮ ಸರ್ವಥಾ ಅನುಪಮ ಅದು ನಾವು ಅಂಡರ್ಲೈನ್ ಮಾಡಬೇಕಾಗ್ತದೆ ಯಾವತ್ತು ಎರಡನೇ ದಿನ ಏಕಮೇವ ಅದ್ವಿತೀಯಂ ಅಂತಕ್ಕಂಥ ಅದರಿಂದಾಗಿ ಅವನನ್ನು ನಾವು ನೋಡುವಾಗ ಹಾಗೆ ಆ ಷಟ್ಸ್ಥಳ ಸಿದ್ಧಾಂತವನ್ನು ಯಾವ ರೀತಿ ಪ್ರತಿಪಾದನೆ ಮಾಡ್ತಾನೆ ಅಲ್ಲಿ ಐಕ್ಯ ಸ್ಥಳವಾಗಲಿ ಶರಣ ಪ್ರಾಣಲಿಂಗಿ ಪ್ರಸಾದಿ ಮಹೇಶ ಭಕ್ತ ಷಟ್ ಸ್ಥಳ ಅದು ಷಟ್ ಸ್ಥಳ ನೋಡಿ ಷಟ್ ಸ್ಥಳ ಆರು ಷಟ್ ಪದ ಷಟ್ಪದಿ ಷಟ್ಪದ ಅಂದ್ರೆ ದುಂಬಿ ಆ ದುಂಬಿ ಅಂದ್ರೆ ಅಂದ್ರೆ ದುಂಬಿ ಆ ಓಂಕಾರ ಸ್ವರೂಪನಾದ ಪರಮಾತ್ಮ ಅಕಾರ ಮುಕಾರ ಮಕಾರ ಇತಿ ಅಯ ಒಂಬೇದ ಅನ್ನೋದು ನಾನು ತೋರಿಸ್ದ ಅವನ ಅಲ್ಲವ ಅವನು ತನ್ನ ವಚನಗಳನ್ನು ತೋರಿಸ್ತಾ ಏನಿದೆ ಅಕಾರ ಏನು ಉಕಾರ ಏನು ಮಕಾರ ತೋರಿಸ್ತಾ ಅದರಿಂದಾಗಿ ಈ ಪ್ರಭುಲಿಂಗ ಲೀಲೆಯ ಒಂದು ಕೆಲವು ಪದ್ಯಗಳನ್ನು ಇವತ್ತು ಹೊಂಡಿದ್ದ ಮುಂದುವರಿಸಬೇಕು ಅಂತ ಇದೆ ಅದು ಭಗವಂತನ ಸಂಕಲ್ಪ ಹೇಗಿದೆಯೋ ಅದಾಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಈ ಹೊತ್ತು ನಾನು ಮಾತಾಡಿದ ಸ್ವಲ್ಪ ಜಾಸ್ತಿ ಆಯಿತು ಅನ್ನೋದು ನನ್ನ ಮನ್ನಿಸ್ಬೇಕು ನೀವು ಮಾತಾಡಿದ್ದು ಮನ್ನಿಸ್ಬೇಕು ಅಂತ ಹೇಳಿ ನೀವು ಭಾಳ ಸೀರಿಯಸ್ ಆಗಿ ನೋಡ್ತಾ ಇದ್ದೀರಿ ನನ್ನನ್ನೇ ನೀವು ಮನ್ನಿಸ್ಬೇಕು ಅಂತ ಕೇಳ್ಕೊಳ್ತ ಪ್ರಭುಲಿಂಗಯ ಲೀಲೆಯ ಸಂಗ್ರಹದ ಒಂದು ಇದನ್ನು ನಾವು ನೋಡೋಣ ಅವ್ರ ಹೇಳಿದ ಹೇಳಿದಾಗೆ ಇದು ಪ್ರಭುಲಿಂಗ ಲೀಲೆಯೇ ಅದು ಈಶ್ವರನ ಸದ್ಭಕ್ತನಾದ ಪ್ರಮಥ ಗಣಗಳಲ್ಲಿ ಪ್ರಮ ಪ್ರಥಮನಾದಂಥ ಒಂದು ಅನುಭವ ಅನುಭವ ಎರಡರ ದೃಷ್ಟ ಬೆರೆತಂತ ಮಂಟಪವನ್ನು ಕಟ್ಟಿದ್ದಾನು ಬರೀ ಅನುಭವ ಒಂದು ಅಲ್ಲ ಅನುಭವವೂ ಇದೆ ಎರಡು ಮೈ ಆ ಮಗೆಯ ಮಾಯದೇವ ನೂರೊಂದು ವಿರಕ್ತರು ಎಲ್ಲರ ಮಹಾನ್ ಭಾವರು ಎಂಥದ್ದವ್ರು ಸೇರಿಸಿದ್ರು ಇಲ್ಲಿ ಹಿಂದ್ಗಡೆ ಚಿತ್ರವನ್ನ ನಮ್ಮ ನಾಗರಾಜ ಚಂದ್ರ ಚಂದ್ರಕಾಂತ್ ಬಿಡಿಸಿದ್ದಾರೆ ಆಕೆ ಬಂದಂತಹದ್ದು ಅಕಮಹಾದೇವಿ ಬಂದಂತಹ ಒಂದು ಪರಿಸರ ಅಕಮಹಾದೇವಿಯನ್ನ ಅವರು ಎಷ್ಟರ ಮಟ್ಟಿಗೆ ಪರೀಕ್ಷೆಗೆ ಒಳ ಮಾಡುದು ಕಿನ್ನರಿಹಾಳ ಬೊಮ್ಮೆಯನ್ನು ಕಳಿಸ್ತಾರೆ ನೋಡಿ ಅಂದ್ರೆ ಅದೆಲ್ಲ ಪ್ರಶ್ನೆಗಳಿದೆಯಲ್ಲ ಹಾಳ ಬೊಮ್ಮೆಯನ್ನು ಯಾವನು ಅವನು ಎಷ್ಟು ಮಟ್ಟಿಗೆ ಸುತ್ ಬಿಡ್ತಾನೆ ಅಲ್ಲ ಅಲ್ಲಿಗೆ ಮಾತೆಯ ಸ್ವರೂಪವನ್ನು ನಾವು ಕಾಣ್ತೇವಲ್ಲ ಆಗಿರತಕ್ಕಂಥ ಅಲ್ಲಮ್ಮನಲ್ಲಿ ಪ್ರತ್ಯಕ್ಷವಾಗಿ ಶಿವನ ಕಾಣ್ ಎಂತ ಶಿವ ಅವನು ಧೂಳ್ ಧವಳಿಮ ಶಿವ ಅಂತ ಕರಿತೇವೆ ಇಂಟೆಲೆಕ್ಟ್ ಪರ್ಸಾನಿಫೈಡ್ ಇಂಟೆಲೆಕ್ಟ್ ಪರ್ಸಾನಿಫಿ ದೀಪ ದೀಪ್ರಜ್ಞೆ ಅಂತ ಆ ದೀಪ್ರಜ್ಞೆ ಯಾವಾಗ್ಲೂನೆ ಅದು ಅವನು ಹೇಳ್ತಾನ ಅಚ್ಚುಕಟ್ಟಾಗಿ ಅವನು ಅವನನ್ನ ಹೇಳ್ತಾನ ಅಂತ ಹೇಳ್ತಾನ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ನಾಡಿ ಹ್ಯಾಂಗ್ ಎಚ್ಚೆತ್ತಿರುತ್ತೆ ಅಂತ ಹೇಳ್ತಾನೆ ಯೋಗ ಮಾರ್ಗವನ್ನು ಹೇಳುವಾಗ ಆ ಯೋಗ ಮಾರ್ಗದನ್ನು ಅವಲಂಬಿಸ್ಕೊಂಡು ಪ್ರಭು ಸಾಧನೆ ಮಾಡಿದ್ದಂತೆ ನಾನು ದೇನೋ ದೇವ್ರ ಕೃಪೆಯಿಂದ ಬಳ್ಳಿಗಾವಿಗೆ ಹೋಗಿ ಒಂದು ವಾರ ಇದ್ದೆ ಮ್ಯೂಸಿಯಮ್ಸ್ ಬಗ್ಗೆ ಬರ್ಕೊಟ್ಟಿದ್ದೆ ಮುಳು ಆವಾಗ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಅಲ್ಲಿ ಕೋಡಿಮಠದ ಶಾಸನ ಓದ್ಕೊಂಡೆ ಕೋಡಿಮಠ ಶಾಸನ ಓದ್ಕೊಂಡೆ ಅವ್ರಿಗೆ ಯಾರು ಕರತಲಾ ಮಲಕ ಓದ್ಕೊಂಡೆ ಕೋಡಿಮಠ ಶಾಸನ ನಮ್ಮ ಚಿದಾನಂದ ಮೂರ್ತಿಗಳು ಪಾಠ ಮಾಡಿದೆ ಕಲ್ಲಿನಲ್ಲಿ ಕಡದ ಕಾವ್ಯ ಅಂತ ಹೇಳ್ತಾರೆ ಒಂದೇ ಮಾತಲ್ಲಿ ಅದನ್ನು ಹೇಳ್ತಾರೆ ಹಾಗೆ ತ್ರಿಪುರಾಂತನ ಕೆರೆ ನೋಡಿದೆ ತ್ರಿಪುರಾಂತಕೇಶ್ವರ ದೇವಸ್ಥಾನ ನೋಡಿದೆ ಆಮೇಲೆ ಬಳ್ಳಿಗಾವೆ ಎಷ್ಟು ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಅದು ಕಲ್ಯಾಣ ಚಾಲಕರ ಒಂದು ಶಿಲ್ಪ ಇರ್ತಕ್ಕಂಥ ಆಮೇಲೆ ಸುತ್ತಮುತ್ತಲ ಬಾಗಿಲಿ ಎಲ್ಲ ತಿರುಗಿದ ನೀರುಗುಂದ ನೀಲಗುಂದ ಎಲ್ಲ ತಿರ್ಗಿ ಓ ಹೋ ಹೋ ಏನು ನಡೆದಿದೆ ಏನು ನಡೆದಿದೆ ಜನ ಮರ್ತಿಬಿಡ್ತಾರಲ್ಲ ಈಗಿನ ಹುಡುಗರು ಅಂತಿ ಅನ್ನಿಸ್ತು ಅಷ್ಟೇನು ಈಗ ಲೀಲೆಯನ್ನು ನಾವು ಸಂಗ್ರಹವನ್ನು ತೊಗೊಂಡಿದ್ದೇವೆ ಈಗ ಎಸ್ ವಿದ್ಯಾಶಂಕರ್ ಅವರು ಲೀಲೆಯನ್ನೇ ಪ್ರಭು ಮಾಡಿದ್ದಾರೆ ಅದನ್ನು ನಾವು ತಗೊಂಡಿಲ್ಲ ಸಂಘರದಲ್ಲಿ ಎಮ್ ಆರ್ ಶ್ರೀ ಅವರು ಏನು ಮಾಡಿದರು ಎಮ್ ಆರ್ ಶ್ರೀನಿವಾಸ ಮೂರ್ತಿಯವರು ಆ ಆ ಬಗ್ಗೆ ಚೆನ್ನಾಗಿ ಕೆಲಸ ಮಾಡಿದರು ಆಗಿನ ಕಾಲದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದರು ಮಾಸ್ತಿಯವರು ಹೇಳೋರು ಎಮ್ ಆರ್ ಶ್ರೀ ಬಗ್ಗೆ ಮಾತಾಡಿದಾಗ ಹೋಗಿ ಅವರ ಫೋಟೋ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅನಾವರಣ ಮಾಡುವಾಗ ಅಲ್ಲಿ ಫೋಟೋ ಅನಾವರಣ ಮಾಡೋಕ್ಕೊಂದು ಕೆರೆ ಕಟ್ಟನದಾರ ಹಾಕಿರ್ತಾರೆ ಎಮ್ ಆರ್ ಶ್ರೀ ಅವರು ಯಾವತ್ತೂ ತೆರೆ ಮೇಲೆ ಕೆಲಸ ಮಾಡಿದ ತೆಗೆದಾಕಿ ಅದನ್ನು ತಂದರು ಮಹರ್ಶ್ರಿಯವರು ಹೇಳಿದ್ರು ಅದು ತೆಗೆದಾಕಿ ಮೊದಲು ಪ್ರಕಾಶವಾಗಲಿ ಅಂತ ಅಂಥ ವ್ಯಕ್ತಿ ಸ್ವಾಮಿ ಶ್ರೀನಿವಾಸಣ್ಣನ ಕನಸಿನ ದಿನಗಳು ಭಾಳ ಸಂಸಾರ ಪುಸ್ತಕ ಮಹಾತ್ಯಾಗ ಒಳ್ಳೆ ಕಾದಂಬಳಿ ಅದರ ಅದ್ರ ಜೊತೆಗೆ ಈ ಅನುಪ್ರಭ ಬಗ್ಗೆ ನನಗೆ ಮನಸ್ಸಿಗೆ ಸ್ವಲ್ಪ ಚೆನ್ನಾಗಿ ಹಿಡಿಸಿದ್ದು ತಿಪೇರುದ್ರ ಸ್ವಾಮಿಯವರ ಪರಿಪೂರ್ಣದೆಡೆಗೆ ಹಾಂ ಅದನ್ನು ಅದು ಕದಳಿಯ ಕರ್ಪೂರ ಅದೆಲ್ಲ ವರ್ಕೊಂಡು ತಿರುಪೇರುದ್ರ ಸ್ವಾಮಿ ತುಂಬ ಮೆಚ್ಚುಮೆಚ್ಚಿನ ಪಾಠ ಮಾಡೋಂಥ ವ್ಯಕ್ತಿ ಅವರ ಬಗ್ಗೆ ಪುಸ್ತಕದ ಬಗ್ಗೆ ಬರೆದಿದ್ದೇನೆ ಬಸವೇಶ್ವರ ಮತ್ತು ಗಾಂಧೀಜಿ ಅಂತ ಒಂದು ಪುಸ್ತಕ ಇದೆ ಅವ್ರದ್ದು ಅದ್ರ ಬಗ್ಗೆ ಬರೆದಿದ್ದೆ ನಾನು ಸೊ ದಿಪೇರುದ್ರ ಸ್ವಾಮಿ ಅವನು ಹೇಳೋರು ನೀನು ಹಾಗೆ ಶ್ರೀ ವೈಷ್ಣವ ಅಥವಾ ಈ ವೈಷ್ಣವ ಪಾರಂಪರೆಯನ್ನು ನೋಡಿಕೊಂಡಿದ್ಯೋ ಶೈವ ಪಾರಂಪರೆಯನ್ನು ಸ್ವಲ್ಪ ನೋಡಿದ್ಯೋ ಇನ್ನೂ ಸ್ವಲ್ಪ ಅಂತ ಹೌದು ಒಪ್ಕೊಂಡೆ ಒಪ್ಕೊಂಡೆ ಅದೇ ಟೂ ಆರ್ ಲಾಗರೇಟ್ಸ್ ಒಂದು ಸಗುಣ ಬ್ರಹ್ಮ ಇನ್ನೊಂದು ನಿರ್ಗುಣ ಬ್ರಹ್ಮ ಒಂದು ಸಾಕಾರ ಇನ್ನೊಂದು ನಿರಾಕಾರ ಒಂದು ಶ್ರೇಶ್ವರ ಒಂದು ನಿರೀಶ್ವರ ನಿರೀಶ್ವರ ಅದು ಶಾರ್ವಾಕ ಬೌದ್ಧ ಜೈನ ಅಲ್ಲ ನಿರೀಶ್ವರನಲ್ಲಿ ಈಶ್ವರನ ಕಾಣ್ತಕ್ಕಂಥದ್ದು ಮಾಯೆ ಇಲ್ಲ ಬಯಲು ಇಲ್ಲಿ ಶ್ರೀ ಶ್ರೀವೈಷ್ಣವ್ ಮಾಯೆ ನಿರ್ವರ್ತ ಅಂಡಾಳು ಹೇಳ್ತಾಳೆ ಅವಳು ತಿರ್ಪ ಅವಳು ಹೇಳ್ತಾಳೆ ಅವನು ಅಚ್ಚುಕಟ್ಟಾಗಿ ನಿವರ್ತಿಸ್ತಾನೆ ನಿವರ್ತಿಸ್ತಾ ಇದ್ದ ಮಾಯ ಹತ್ತಿರ ಬರದೆ ಇರೋವಾಗ ನೋಡ್ಕೊಳ್ತಾನೆ ಅವನ ಇವರು ಮಾಯ ಬಂದ್ನ ಹೇಗೆ ಹೋಗ್ನಳು ಸಿ ಅಂತ ಹೇಳ್ತಾರೆ ಸೊ ಎರಡು ಒಂದು ಮೂಮೆಂಟ್ಸನ್ನು ನಾವು ಮನಸ್ಸಿಗೆ ತೆಗೆದುಕೊಂಡಾಗ ಎರಡು ಎಷ್ಟು ಮಟ್ಟಿಗೆ ಪರಿಗ್ರಾಹ್ಯವಾದವು ಸಮಂಜಸವಾದವು ಸೂಕ್ತ ಯುಕ್ತವಾದವು ಅಂತ ಅನ್ನಿಸ್ತು ಇನ್ನು ಮುಂದೆ ಶುರು ಮಾಡ್ತಾರೆ मलभक्त प्रेमा वेद पुराण शास्त्रस्थमनुत न तथा ನಾಮ ರೂಪ ಕ್ರೀ ಕಣಾ ಪವಿರು ಅನುಪಮದ್ಯೆಜೋ ವ್ಯೋ ಮೃತಿ ನಾಮ ರೂಪ ಕ್ರೀಕಾಪವೀರು ಅನುಪಮದ ವ್ಯವ ತೇಜೋ ವ್ಯೋಮ ಿಂಗ ಶರಣ್ವರ ಶರಣಾರ್ಥಿ ಏ ಚಾಮರಸನ ಪ್ರತಿ ಪದ್ಯಗಳು ತುಂಬಾ ಅರ್ಥಗರ್ಭಿತವಾದ ಅದ್ರಲ್ಲಿ ಇದು ಒಂದು ಪದ್ಯಕ್ಕೆ ಒಂದು ಗಂಟೆ ಕಾಲ ಮಾತಾಡಕ್ಕೆ ಅವಕಾಶ ಇದೆ ದುಃಬಬ್ಧಸ್ತು ಅಂಧಕಾರ್ಯಾದ್ರೂ ಋಶಬ್ದನ್ನಿವರ್ತಕ ಅಂತ ಯಾರು ಶಿಷ್ಯನ ಅಜ್ಞಾನದ ತಮಸ್ಸನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡ್ತಾನೆಯೋ ಜ್ಞಾನದ ಕಡೆ ಕರ್ಕೊಂಡು ಹೋಗ್ತಾನೆಯೋ ನಿಜವಾಗಿ ಅವನು ಗುರು ಅಂತ ಯಾರು ನಡೆ ನುಡಿಯಲ್ಲಿ ಒಂದಾಗಿದ್ದಾನೋ ಅವನು ಆಚಾರ್ಯ ಅಂತ ಅದೇ ಸಿಂಪಲ್ ಡೆಫಿನೇಷನ್ ಇರ್ತಕ್ಕಂಥ ಅವನು ಶುರು ಮಾಡೋದೇನೆ ಶ್ರೀಧಂ ಶ್ರೀಮತ್ ಅಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮನುತ ಎಲ್ಲರಿಂದಲೂ ಸ್ತುತಲ್ಪಟ್ಟವನು ಎಂ ಬ್ರಹ್ಮ ವರುಣ ಇಂದ್ರ ರುದ್ರ ಮರುಕಸ್ತುಲ್ವಂತಿ ದಿವ್ಯೈ ಸ್ತಬೈ ವೇದೈ ಸಹ ಅಂಗಪದಕ್ರಮೋಪನೈ ಗಾಯಿ ಎಂ ಸಾಮಗಾ ಧ್ಯಾವಶ್ಚ ತದ್ಗತೆ ಮನಸ ಅದು ಇಂಪಾರ್ಟೆಂಟ್ ಎಲ್ಲ ಒಳಗಿದೆ ತದ್ಗತೇನ ಮನಸ ಪಶ್ಯಂತಿಯಂ ಯೋಗಿನ ಯಸ್ಯ ಅಂತಂ ನವಿಲು ಸುರಸುರಗಣ ದೇವಾಯಿ ತಸ್ಮೈ ನಮ್ಮ ಹೇಳ್ತಾ ಇದ್ದಾನು ಸುಮ್ಮನೆ ಹೇಳ್ತಾ ಇಲ್ಲ ಚಾಮರಸ ಅಮರ ಜ್ಞಾನ ಪರಿಶುದ್ಧವಾದದ್ದು ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮನುತ ಅಷ್ಟರಿಂದಲೂ ಸ್ತುತಿಸಲ್ಪಟ್ಟವನು ನುತ ಸ್ತುತಿಸಲ್ಪಟ್ಟವನು ಆ ನತ ಬಾಗು ನತ ನಟ ಶಿರವದನ ಬಾಗು ನುತ ಸ್ತುತಿಸಲ್ಪಟ್ಟವನು ಹಾಗೆಯೇ ಚಾರು ಚರಣಾಂಬೋಜ ಘನ ಮಹಿ ಘನ ಮಹಿಮ ಈ ಘನ ಮಹಿಮಾ ಅನ್ನೋದೇ ಆಗಲಿ ಬಯಲು ಅನ್ನೋದಾಗಲಿ ಶಕ್ತಿ ವಿಶಿಷ್ಟಾದ್ವೈದಲ್ಲಿ ಅಪರೂಪವಾದ ಪದಗಳು ಅದಕ್ಕೆ ಎಷ್ಟು ವ್ಯಾಖ್ಯಾನ ಇರುತ್ತೆ ಹೇಳ್ತಾರೆ ಅದಕ್ಕೆ ತಮ್ಮ ಮುಂದೆ ಚಾಚಾ ಚಾಚಾಚಿನಿ ಡಾಕ್ಟರ್ ಚಾಚಾನಿಯವ್ರನ್ನ ಜ್ಞಾಪಿಸ್ಕೊಂಡದ್ದು ಅವರ ಅನೇಕ ವಚನಗಳಲ್ಲಿ ಆ ಘನ ಮಹಿಮಾ ಅನ್ನೋದು ಘನ ವಸ್ತು ಅನ್ನೋದು ನಿಷ್ಕಳ ಅನ್ನೋದು ನಿರ್ಮಳ ಅನ್ನೋದು ಮಾಯಾತೀತ ಅನ್ನೋದು ಬರೀ ಬೆಳಕು ಅನ್ನೋದು ಧವಳಿಮ ಅನ್ನೋದು ಸ್ಫಟಿಕ ಸಂಕಾಶ ಅನ್ನೋದು ಇವೆಲ್ಲ ಅವರು ಟಂಕಿಸಿರುವ ಪಾದಗಳು ತಾವು ಗಮನಿಸಬೇಕು ಚಾಚಾನಿಯವರ ಸಾಹಿತ್ಯವನ್ನು ಗಮನಿಸ್ತಾ ಗೊತ್ತಾಗುತ್ತೆ ಈಗಿನ ಕಾಲದ ಅದ್ಭುತ ವಚನಕಾರ ನಮ್ಮ ಕಾಲದ ಅಂದ್ರೆ ಹತ್ತ ಹದಿನೆಂಟು ಹತ್ತೊಂಬತ್ತು ಶತಮಾನದವರು ಅದರಿಂದಾಗಿ ಚಾರು ಚರಣಾಂಧೋಜ ಘನ ಮಹಿಮ ನಾಮ ರೂಪ ಶ್ರೀ ಕ್ರೀಕಾಪ ಕ್ರಿಯಾ ಅನ್ನೋದನ್ನ ಛಂದಸ್ಸಿಗೆ ಒಂದು ಮಾತ್ರೆ ಕಡಿಮೆ ಮಾಡೋಕ್ಕೋಸ್ಕರ ಅಂತ ಮಾಡಿದ್ದಾರೆ ನಾಮ ರೂಪ ಕ್ರೀ ಕಳಾಪ ವಿರಾಮನು ಹೆಸರು ಆಕಾರ ಕ್ರಿಯೆ ಎಲ್ಲದಕ್ಕೂ ನಿಷ್ಕಲನಾದ ಪರವಸ್ತು ಯಾವುದು ಅದನ್ನ ನಾವು ಒಂದು ಹಾಡಿನ ಇವ್ರ ಹತ್ರ ಅಂತ ಮಾಡಿ ಸಕಲಕ್ಕೆಲ್ಲಕ್ಕೂ ನೀನು ಅಕಳಂಕ ಗುರುವೆಂದು ಇವತ್ತು ಹೇಳಿಲ್ಲ ನಾನು ಅದು ಹೇಳಿದ್ದೆ ರಿಕ್ವೆಸ್ಟ್ ಮಾಡಿದ್ದೆ ನಾನು ನೀವು ಹಾಡ್ಬೇಕು ಸೊಗ್ಸಾಗಿ ಹಾಡ್ತಾರವರು ಚಂದ್ರಕಾಂತ್ ಹಾಡ್ಬೇಕು ನೀವು ಹೋರಾಟ ವೀಕ್ಕಿಸಲು ಬೇರಾದೆ ಅಲ್ಲದೆ ಬೇರುಂಟೆ ನಿನಗೆ ಅಲ್ವಾ ಹೋರಾಟ ವ್ಯಕ್ತಿ ಒಬ್ಬರಿಗೂ ಹೋದ್ರಿ ಬಿಡ ಓಡಾಟ ಒಂದು ಸಾಯು ಬೇರುಂಟೆ ನಿಮಗೆ ಹೊರಟೋಗ್ತಾನೆ ಆಚೆ ಹೊರಟೋಗ್ತಾನೆ ಆರು ಅರಿಯರು ನಿನ್ನ ಬೇರಾದ ಪರಿಗಳನ್ನು ಹೌ ಯು ಸಪರೇಟ್ ರಿವರ್ಸಲ್ ಫ್ರಮ್ ದೀಸ್ ಥಿಂಗ್ಸ್ ಮುಂಡೇನ್ ಥಿಂಗ್ಸ್ ಅಂತೀನಿ ಇಂಗ್ಲಿಷ್ ನಲ್ಲಿ ಲೌಕಿಕವಾದ ಬಿಟ್ಟು ನೀನು ಚಿತ್ಗಣದ ಕಡೆಗೆ ಹೋಗಿ ಚಿತ್ ಧನದ ಕಡೆಗೆ ಹೋಗ್ ಚಿತ್ ಕಳೆಯನ್ನು ಸಂಪಾದಿಸಿದೆಯಲ್ಲ ನಿಷ್ಕಲ ಪರವಸ್ತು ಆದೆಯಲ್ಲ ಏನೇ ನೀನು ಎಂಥ ಅದನ್ನ ತಂಡಿದಾನಿನೇ ಚಾಮರಸ ಅಂತ ಹೇಳ್ಬೇಕು ಇನ್ನು ತುಂಬಾ ಇದೆ ಹೇಳ್ಬೇಕ ಈ ಒಂದು ಪದ್ಯಕ್ಕೆ ಹೇಳುವಂಥದ್ದು ಇರುತ್ತದೆ ನಾಮ ರೂಪ ಕಲಾಪ ವಿರಾಮನು ಅಲ್ಲಿಗೆ ನೆನೆಸ್ಕೋಬೇಕು ಯಾವಾಗಲೂ ಯತಿ ಕೊಡ್ಬೇಕು ನಾವು ನೆನೆಸ್ಕೋಬೇಕು ಆ ವಡಿ ಪ್ರಾಸ ಯತಿ ಫಾಲೋ ಮಾಡಿದ್ರೆ ಗಮಕ ಸರಿ ಹೋಗೋದು ಇಲ್ಲಿ ಆಗೋದಿಲ್ಲ ಅಲ್ವೇ ಒಂದ್ ಕಡೆ ಮಾತಾಡ್ಬೇಕು ಹೇಳಿ ಶ್ರೀವನಿತಯ ರಸನೆ ಅನ್ಬಿಟ್ರು గమకి అంత ఇవర అల్వా నా పితనె శ్రీవనీత అరసన విమల రాజవ పీఠన పితనే అంద పీఠనా పితనే అందమ్మ తక్షణ ఇక్కడ నన్ను అమ్మ నా పితనే అంతి నా పిత అందబ్రహమ్మ రాజీవ పీఠన పితనే కమలన కస బ్రహ్మన తండ అంటే అది ఆ రసనే హి ఒక్క నాలుగు ಶ್ರೀವನಿತೆಯ ರಸನೆ ನನ್ನ ತೊಂದರೆ ಏನಾಗಲ್ಲ ರಸನ ನಾಲ್ಗೆ ಬರ್ತಾ ಆದರೂ ಶ್ರೀವನಿತೆಯ ನಾಲ್ಗೆ ಆಗಕ್ಕೆ ಆಗ ಶ್ರೀವನಿತ ಅರಸನೆ ಅಂತಲೇ ಹೇಳ್ಬೇಕಲ್ಲಿ ಅದೇ ರೀತಿ ನಾಮರೂಪ ವಿರಾಮನು ನಿಷ್ಕಲವಾದ ಪರವಸ್ತುವನು ಸಿಗೋದಿಲ್ಲ ಕಣೆ ಸುಮ್ಮನೆ ಸಿಗೋದಿಲ್ಲ ಅವನು ಅಲ್ಲವೇ ಈರುಳ್ಳಿ ಬೆಳ್ಳುಳ್ಳಿಗೆ ಸಿಗೋದು ಆದ್ರೆ ನಮಗೊಂದು ಪಾಠ ಇತ್ತು ಸ್ವಾಮಿ ಮಿಡ್ಲ್ ಸ್ಕೂಲ್ ಈರುಳ್ಳಿ ಮಹಾತ್ಮೆ ಅಂತ ಒಂದು ನೀವು ಯಾರಿಗ್ಯಾರು ಕೇಳಿದಿರೋ ಇದು ಬಸವಣ್ಣವರು ಅಚ್ಚುಕಟ್ಟಾಗಿ ಈರುಳ್ಳಿನ ಬಿಡಿಸ್ತಾ ಇರ್ತಾರೆ ಬ ಶರಣ ಅವ್ನು ಬಂದು ಕೇಳ್ತಾನೆ ನೋಡ್ತಾನೆ ನೋಡಿದ್ವನು ಏನು ಈರುಳ್ಳಿ ಮಾಡ್ತಾ ಇದ್ದಾರೆ ಇಲ್ಲಿ ಸರಿನೇ ಅಂತ ಹೊಡಕ್ತಾನೆ ಶರಣ ಮಹಾನ್ ಶರಣ ಬಸವಣ್ಣವರು ಸುಮ್ಮನೆ ಇದ್ಬಿಡ್ತಾರೆ ಅವನಕ್ಕೆ ಕೋಪ ಬಂದ್ಬಿಡ್ತು ಇವರೇನು ಮಾಡಿದ್ರು ಬಸವಣ್ಣವ್ರು ಮಾಡಿದ್ದು ಬಗೆ ಬಗೆ ಈರುಳ್ಳಿಗಳ ಮೆ ಮೆರವಣಿಗೆ ಏನು ಮಾಡಿಸ್ತಾರೆ ನಮಗೆ ಪಾಠ ಆಯಿತು ಈರುಳ್ಳಿ ಮಹಾತ್ಮೆ ಅಂತ ಒಂದು ಪಾಠ ಆಯಿತು ಮಿಡಿಲ್ ಸ್ಕೂಲ್ನಲ್ಲಿ ಅಂದರೆ ಯಾವ ತರಕಾರಿಯೂ ಕೂಡ ಏನು ಕೂಡ ಅಲ್ಲಿರುವ ಆಂತರಿಕವಾದಿಂದ ತೆಗೆದುಕೊಂಡಾಗ ಬೆಲೆಯನ್ನು ತಗೊಂಡಾಗ ಯಾವುದು ತಪ್ಪೇನಿಲ್ಲ ಆದರೆ ನಾವು ತಗೊಳ್ಳುವ ಮನಸ್ಸಿದೆಯಲ್ಲ ಅದು ಅದು ಬೇಕಾದ್ದು ಅದರಿಂದಾಗಿ ನಾಮರೂಪ ಕ್ರೀಕಲಾಪ ವಿರಾಮನು ಎಲ್ಲದರಿಂದ ಹೊಗೆಯ ಹೊರಗಾದವನು ನಿಷ್ಕಲ ವಸ್ತುವಾದವನು ಅನುಪಮ ದಿವ್ಯ ತೇಜೋ ವ್ಯೋಮ ಮೂರ್ತಿ ಆಕಾಶದ ಹಾಗೆ ಅವನು ಸಿಗೋದಿಲ್ಲ ಆಕಾಶದ ಹಾಗೆ ದಿವ್ಯ ತೇಜೋ ವ್ಯೋಮ ಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ ಇಲ್ಲಿದ್ದಾನವನು ಇಲ್ಲಿದ್ದಾನೆ ಇಲ್ಲಿದ್ಕೊಂಡು ನಾನು ನೋಡ್ತಾ ಇದ್ದೇನೆ ಒಳಗೆ ನೋಡ್ತಾ ಇದ್ದೇನೆ ಈಗ ನನಗೆ ಮತ್ತೆ ಮುಕುಂದೂರ್ ಸ್ವಾಮಿಗಳು ಜ್ಞಾಪಕ ಬರ್ತು ಅನ್ನೋಸತಿ ಅವರು ಮುಕುಂದೂರ್ ಸ್ವಾಮಿಗಳು ನಮ್ಮ ಕಣ್ಣಿಗೆ ಇದ್ರು ನಮ್ಮ ಬೆಳಗಿರೆ ಕೃಷ್ಣಶಾಸ್ತ್ರಿಗಳು ಹೇಗ್ದಾಗೆಲ್ಲ ಐತೆ ಅಂತ ಒಂದು ಪುಸ್ತಕ ಬರೀತಾರೆ ಅದ್ರ ಇದೆ ನಾನು ಅದಾದ್ಮೇಲೆ ಆದ್ಮೇಲೆ ಒಂದು ಬೆಳಗರೆ ಹುಡ್ಕೊಂಡು ಹೋದೆ ಅವ್ನ ಹುಡ್ಕೊಂಡು ಒಂದು ವಾರ ಇದ್ದೆ ಅವರತ್ರ ಹತ್ರ ಇದ್ದೆ ಬೆಳಗರೆ ಕ್ಷಣಶಾಸ್ತ್ರಿಗಳು ಇದ್ದೆ ಅವರ ಗ್ರಾಚಾರ ದುರಂತವ ಏನ್ ಕತೀ ಅವರ ಸಾಕಿದ ಮಗಳು ಆ ಅಳಿಯ ತೆಂಗಿನ ಮರಕ್ಕೆ ಹಚ್ಚಿದ್ದಾನೆ ತೆಂಗಿನ ಕಾಯಿ ಮಾಡೋದಕ್ಕೆ ಅಲ್ಲಿ ಕೆಂಜುಗ ಸೇರ್ಕೊಂಡ್ಬಿಟ್ಟಿದ್ದು ಬಿಟ್ಟಿದೆ ಅವನಿಗೆ ಹಾಗೆ ಆ ಕಂಜಗ ಬೇರೆ ಮರಕ್ಕೆ ಬರೋ ಕೆಂಜಿಗೆ ಇಷ್ಟಿಷ್ಟು ಉದ್ದ ಇರ್ತದೆ ಕೆಂಪು ಹೋದ ಅಲ್ಲಿಂದ ಬಿದ್ದಾವೆ ಕಚ್ಬಿಟ್ಟು ತುಸು ಬಿದ್ದವು ಹೋಗ್ಬಿಟ್ಟ ಆ ನೋದಲು ಶಾಸ್ತ್ರಿಗಳು ಇದ್ದರೂ ಕೂಡ ಕೃಷ್ಣ ಶಾಸ್ತ್ರಿಗಳು ಒಂದು ವಾರ ನೀನು ನನ್ನ ಹತ್ರ ಏರು ಅಂತ ಹೇಳಿ ಇದ್ದೇ ನನ್ನ ಪಕ್ಕದಲ್ಲೇ ಕೃಷ್ಣ ಶೇಷಶಾಸ್ತ್ರಿ ಅಲ್ಲೇ ಟೀಸಿಸ್ ಬರೆದಿದ್ದು ಆ ಗುಡಿಸಲು ಇಟ್ಕೊಂಡಿದ್ದಾರೆ ಈಗಲೇ ಕೃಷ್ಣಶಾಸ್ತ್ರಿಗಳು ವೀರಗಲಗಳು ಬರೆದಿದ್ದು ಅಲ್ಲೇ ಅವನು ಆವಾಗ ಅವರು ಗುರು ಮುಕುಂದ ಸ್ವಾಮಿಗಳ ಬಗ್ಗೆ ಹೇಳಿದ್ರು ಅಲ್ಲಿಂದ ದೇವನೂರು ಲಕ್ಷ್ಮೀ ಸಿಂಹರು ಆ ದೇವನೂರಿನ ಮೂರು ಜನ ಆಗಿ ಹೋಗಿದ್ದಾರೆ ಒಬ್ಬ ನಾಗಚಂದ್ರ ರಾಮಚಂದ್ರ ಚರಿತ್ರೆ ಪುರಾಣ ಪಂಪ ಅಭಿನವ ಪಂಪ ಇನ್ನೊಬ್ಬ ನಮ್ಮ ಇವನು ಸಿದ್ದೇಶ್ವರ ದೇವಸ್ಥಾನ ಇದೆ ರುದ್ರಭಟ್ಟ ಜಗನ್ನಾಥ ವಿಜಯ ಬರಿದ್ದಾನೆ ಚಂಪು ಕಾವ್ಯ ಭಾಗವತ ಬರಿದ್ದಾನೆ ಇನ್ನೊಬ್ಬ ಲಕ್ಷ್ಮೀ ಲಕ್ಷ್ಮೀಕಾಂತ ಜೈಮಿನಿಭ ಮೂರು ಜನ ಕವಿಗಳು ಒಂದೇ ಊರಲ್ಲಿ ಆಗೋಗಿದ್ದಾರೆ ಅಲ್ಲಿ ಸೊ ಅಲ್ಲಿಂದ ಊದ ಒಳಗೋದ್ರೆ ಮುಕುಂದೂರ್ ಸ್ವಾಮಿಗಳ ಗದ್ಗೆ ಆ ಒಂದು ಆಶ್ರಮ ಒಳಗೋಗಿ ಕೆಳಗಿಳಿದು ಅಲ್ಲಿ ಅವ್ರು ಧ್ಯಾನ ಮಾಡ್ತಿದ್ದ ಜಾಗ ಏನ ಏನು ಸೊ ಎಷ್ಟಿರ್ಬೋದು ನೂರು ನೂರೈವತ್ತು ಆಗಿರ್ಬೋದು ನೂರೈವತ್ತು ಆಗಿರ್ಬೋದು ಹೇಳೋ ವಯಸ್ಸು ಯಾರು ಎತ್ತಾಕಿದ್ಲೋ ಏನು ಕತೀ ಮಾತಾಯಿ ಯಾರು ಅವ್ರು ಹೀಗೆ ಮಾತಾಡ್ತ ಯಾರು ಹೆಚ್ಚಾಕಿದ್ಲೋ ಏನು ಕತೀ ಮಾತಾಯಿ ಒಟ್ಟಿನಲ್ಲಿ ಆಗಿರ್ಬೋದು ಹೇಳೋ ಅಂದರೆ ಯಾಕೆ ಈ ಮಾತು ಹೇಳ್ದಂದ್ರೆ ತೇಜೋವ್ಯೋಮ ಮೂರ್ತಿ ಗುರುಭುಹೇಶ್ವರ ಲಿಂಗ ಶರಣಾರ್ಥಿ ಅಂತ ಸಾಮರಸ್ಯ ಅಮಲಮನನ ಕುರಿತು ಮಹೇಶ್ವರನ ಕುಸ್ತಿ ಮಾಡಬೇಕಾದ್ರೆ ಅಂಥವ್ರು ಎಷ್ಟೋ ದಿನ ಆಗಿ ಆಗಿ ಹೋಗಿ ಬೆಳಕನ್ನು ಕಂಡು ಕಣ್ಣಾಗ ಪ್ರಯತ್ನ ಮಾಡಿ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಆಂದೋಲನದ ಮೂಲಕ ಭಕ್ತಿಯ ಮೂಲಕ ಸಮರಸವಾಗಿ ಸಮಂಜಸವಾಗಿ ಇವು ಚುಕ್ತಿಯುಕ್ತವಾಗಿ ಪಾಡಿ ಅಂತ ಹೇಳ್ಕೊಡ್ತಾರಲ್ಲ ಅದು ಲಿಂಗ ಶರಣಾರ್ಥಿ ಲೀನಂ ಅರ್ಥಂಗಮೈತಿ ಇತಿ ಲಿಂಗ ಅಂತ ಅದಕ್ಕೆ ಸಮಾಜದಲ್ಲಿ ಕೋಶದಲ್ಲಿರ್ತಕ್ಕಂಥದ್ದು ಯಾವುದು ಲೀನ ಅದು ಲಿಂಗ ಅನ್ನೋದು ಸುಮ್ನೆ ಸುಮ್ಮನೆ ಲಿಂಗ ಅಂತ ಹೇಳೋದಲ್ಲ ಅದರಿಂದಾಗಿ ಅಂತ ತಿಳ್ಕೊಂಡು ಆ ನಾನು ಸ್ಮರಣೆ ಮಾಡಿ ಈ ಪ್ರಭುಲಿಂಗಲೆಯನ್ನು ಆರಂಭ ಮಾಡ್ತಾನೆ ಪಾರ್ವತಿಯ ಪ್ರತಿಜ್ಞೆ ಅನ್ನೋದು ಮೊದಲನೆಯ ಒಂದು ಅಧ್ಯಾಯದಲ್ಲಿ ಇರ್ತಕ್ಕಂಥದ್ದು ಅವಳು ಹೇಳೋದು ನಾನು ನಿನ್ನ ಎದುರಿಗೇನೆ ಒಂದು ರೀತಿಯಾಗಿ ನನ್ನ ನಿನ್ನ ಒಂದು ಸ್ವರೂಪ ಏನಿದೆಯೋ ಅದನ್ನು ಇದು ಮಾಡ್ತಕ್ಕಂಥದ್ದು ನಾನು ಸೃಷ್ಟಿಸ್ತೇನೆ ನಾನು ಮಾಡ್ತೇನೆ ಮಾಯನ್ನು ಸೃಷ್ಟಿಸಿದ್ಲು ಆ ತಾಯಿ ನೀವು ಅಲವನ್ನ ಕಳಿಸ್ಕೊಡ್ತಾರೆ ಮಹಾನ್ ಭಾವ ಅಲ್ವೇ ನಿರ್ಮಾಯನಾದ ಅಲ್ಲಮ ಅಷ್ಟೇ